ಸ್ನೇಹಿತರೆ ಇಷ್ಟು ದಿವಸ ಸಂಪುಟ ರಚನೆ ಯಾವಾಗ ವಿಸ್ತರಣೆ ಯಾವಾಗ ಪುನರ್ರಚನೆ ಯಾವಾಗ ಅನ್ನೋದ್ರ ಬಗ್ಗೆ ಬಹಳ ತಲೆ ಕೆಡ್ಸ್ಕೊಂಡಿದ್ದಾಗಿತ್ತು ಸಚಿವಾಕಾಂಕ್ಷಿಗಳು ಅವರು ಪ್ರಮಾಣವಚನ ಸ್ವೀಕರಿಸಬೇಕು ಅಂತ ಹೊಲಿಸಿಟ್ಟಿದ್ದಂಥ ಬಟ್ಟೆಗಳೆಲ್ಲ ಹಳೇದಾಗಂಗೆ ಬಂದಿದ್ವು ಆದರೆ ಸಂಪುಟ ಯಾವಾಗ ರಚನೆ ಮಾಡ್ತಾರ್ರಿ ನಮ್ಮನ್ನು ಯಾವಾಗ ಸಂಪುಟಕ್ಕೆ ಸೇರಿಸ್ಕೊಡ್ತಾರೆ ಮಂತ್ರಿಗಳು ಯಾವಾಗ ಆಗ್ತೀವಿ ಅನ್ನೋ ಕನಸನ್ನೇ ಬಿಟ್ಬಿಟ್ಟಿದ್ರೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅವಕಾಶ ಜಾಸ್ತಿ ಆಯಿತು ಅಂತೂ ಸಂಕ್ರಾಂತಿ ಅಷ್ಟೊತ್ತಿಗೆ ಒಂದೇನೋ ಗುಡ್ ನ್ಯೂಸ್ ಸಚಿವಾಕಾಂಕ್ಷಿಗಳಿಗೆ ಸಿಕ್ಕಿದೆ ಆದರೆ ಸಚಿವಾಕಾಂಕ್ಷಿಗಳು ಎಲ್ಲರೂ ಎಲ್ಲರಿಗೂ ಸಿಕ್ಕಿದೆಯಾ ಗುಡ್ ನ್ಯೂಸು ಖಂಡಿತ ಅದು ಸಾಧ್ಯ ಆಗೋದಿಲ್ಲ ಹೀಗಾಗಿ ಯಾರಿಗೆಲ್ಲ ಸಮಾಧಾನ ಅಸಮಾಧಾನ ಈ ಸರ್ಕಸ್ನ ಹೆಂಗೆ ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಜಟಿಲ ಪ್ರಶ್ನೆ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಆ ಪ್ರಸಂಗಗಳನ್ನು ನಾವು ನೋಡ್ತಾ ಇರ್ತೀವಿ ಹಾಗಾದರೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಯಾವ ರೀತಿ ಸವಾಲುಗಳನ್ನು ಎದುರಿಸುತ್ತೆ ಮತ್ತು ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆನ ಮಾಡೋಣ ವೆಲ್ಕಮ್ ಟು ಟಿವಿ ಫೈವ್ ನಾನು ನಿಮ್ಮ ರಾಘವ ಸೂರ್ಯ ಸ್ನೇಹಿತರೆ ಸಂಪುಟ ರಚನೆ ಪುನಾರಚನೆ ಯಾಕಿದು ಆಗುತ್ತೆ ಅನ್ನುವ ವಿಚಾರದ ಬಗ್ಗೆ ಇವತ್ತು ನಾವು ಆರೋಗ್ಯಕರ ಚರ್ಚೆನ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಟಿ ವಿ ಫೈ ಸ್ಟುಡಿಯೋದಲ್ಲಿ ಗಣ್ಯರು ಭಾಗಿಯಾಗಿದ್ದಾರೆ ಅವ್ರ ಜೊತೆ ಖಂಡಿತವಾಗ್ಲೂ ನಾವು ಮಾತನಾಡೋಣ ಚರ್ಚೆನ ಮಾಡೋಣ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಒಂದಿಷ್ಟು ಜನರಿಗೆ ಸಚಿವ ಸ್ಥಾನ ಸಿಗುತ್ತೆ ಇನ್ನೊಂದು ಸಿಗಲ್ಲ ಅದರಲ್ಲಿ ಏನು ಅಂಥದ್ದೇನಿದೆ ಅಂತ ನಾವು ಅನ್ಬಹುದು ಜನರಿಗೆ ಏನು ಅನುಕೂಲ ಇದರಿಂದ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಇದು ಕಗ್ಗಂಟಾಗೋದು ಯಾಕೆ ಇಷ್ಟೊಂದು ಇವರು ಕಸರತ್ತು ನಡೆಸ್ತಾ ಇರ್ತಾರಲ್ಲ ಇವರ ಅಸಮಾಧಾನಗಳು ಸ್ಫೋಟ ಆಗ್ತವೆ ತದನಂತರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಮೇಲೆ ಇದೆಲ್ಲ ಇಂಪ್ಯಾಕ್ಟ್ ಆಗೋದಿಲ್ವಾ ಅನ್ನೋದು ಒಂದು ಪ್ರಶ್ನೆ ಮತ್ತು ಎಲ್ಲರನ್ನೂ ಕೂಡ ಸಮಾಧಾನವಾಗಿ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಅಥವಾ ಸುಳ್ಳು ಸುಳ್ಳು ಭರವಸೆಗಳನ್ನೇನಾದರೂ ಕೊಡ್ತಾರಾ ಅದು ಆಡಳಿತದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ ದಟ್ಸ್ ದ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್ ಓಕೆ ಜೆ ಡಿ ಎಸ್ ವಕ್ತಾರರು ಗಂಗಾಧರ ಮೂರ್ತಿ ನಮ್ಮ ಜೊತೆ ಇವತ್ತು ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಹಾಗೆಯೇ ಮೋಹನ್ ದಾಸರಿ ಆಮ್ ಆದ್ಮಿ ಪಕ್ಷದ ಸಂಚಾಲಕರು ನಮ್ಮ ಜೊತೆಗಿದ್ದಾರೆ ಮತ್ತು ಕೆ ಪಿ ಸಿ ಸಿ ವಕ್ತಾರರಾಗಿರುವಂಥ ಅನಿಲ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಅನಿಲ್ ತಡ್ಕಲ್ ಅವರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಮೊದಲಿಗೆ ನಾನು ಅನಿಲ್ ಅವ್ರನ್ನ ಮಾತನಾಡಿಸ್ತೀನಿ ಈ ಸಂಪುಟ ಅಂತ ಹೇಳಿದ ತಕ್ಷಣ ಯಾವಾಗ್ಲೂ ಸಂಕಟನೇ ನಮ್ಗೆ ನೆನಪಾಗತ್ತೆ ಕಗ್ಗಂಟ ಅನ್ನೋದು ಯಾವಾಗ್ಲೂ ಇರುತ್ತೆ ಅದು ಇದೇ ಪಕ್ಷ ಅಂತಲ್ಲ ಇದೇ ಸರ್ಕಾರ ಅಂತಲ್ಲ ಯಾವಾಗ್ಲೂ ಇರುತ್ತಲ್ಲ ಯಾಕದು ನಿಮ್ಮ ಪ್ರಕಾರ ಇದನ್ನ ರಾಜಕೀಯವಾಗಿ ಹೇಗೆ ನೋಡ್ತೀರಿ ಮತ್ತು ಜನರ ದೃಷ್ಟಿಯಿಂದ ಇದನ್ನ ಹೇಗೆ ಗಮನಿಸಬೇಕು ಅನ್ನೋದು ತಮ್ಮ ಫಸ್ಟ್ ಒಪೀನಿಯನ್ ನೋಡಿ ಪ್ರತಿಯೊಬ್ಬ ಶಾಸಕನಿಗೆ ಅವನು ಜನರಿಂದ ಯಾವಾಗ ಆಯ್ಕೆ ಆಗ್ತಾನೋ ಅವನಿಗೊಂದು ಆಸೆ ಇರ್ತದೆ ನಾನು ಸಚಿವನಾಗಬೇಕು ಸಚಿವನಾದರೆ ನಾನು ಈ ಥರದ್ದೊಂದು ಕೆಲಸ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿರ್ತದೆ ಹಂಗಾಗಿ ಪ್ರತಿಯೊಬ್ಬರಿಗೂ ಆಸೆ ಇರುವಂಥದ್ದು ಸಹಜ ಆದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬಿ ಜೆ ಪಿ ಇದನ್ನು ಯಾವ ರೀತಿ ಅದನ್ನು ತಗೊಂಡು ಹೋಗ್ತದೆ ಯಾವ ಥರ ಅವರು ಮಾಡ್ತಾರೆ ಈಗ ಏನಾಗಿದೆ ಅಂತಂದ್ರೆ ಸೋಷಲಿ ರಿಲಿ ಮನ್ ರಿಲೀಜನ್ ಕಿನ್ನೋದಕ್ಕಿಂತನೂ ನಾನು ಐ ವುಡ್ ಟೆಲ್ ಯಾವ್ಯಾವ ರೀಜನ್ನಿಂದ ಯಾರ್ಯಾರನ್ನ ಸಂಪುಟದಲ್ಲಿ ಕರ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ಯಾಕಂದ್ರೆ ಪ್ರಾದೇಶಿಕವಾರು ಅಂತ ಹೇಳ್ತಾ ಇದೆ ಯಾಕೆ ಅಂತಂದ್ರೆ ಇವತ್ತೇನಾಗಿದೆ ಅಂತಂದ್ರೆ ಅಲ್ಲ ಹಾಗೆ ಆಗುತ್ತೆ ಪೊಲಿಟಿಕಲಿ ಕ್ಯಾಲ್ಕುಲೇಷನ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಎನಿ ಇವತ್ತು ನಾವು ರಾಜಕೀಯ ಒಂದೇ ಅಂತ ಅಲ್ಲ ಎಲ್ಲಾ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಕಮ್ಮಿ ಅಂತ ಕಾಣಿಸುತ್ತೆ ಜಾಸ್ತಿ ಅದ್ರ ಜೊತೆಗೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಕ್ವಾಲಿಫಿಕೇಶನ್ ವಿ ಶುಡ್ ಬಿ ಕನ್ಸಿಡರ್ಡ್ ಈಗ ಏನಾಗುತ್ತೆ ಲಾಸ್ಟ್ ಟೈಮು ನಮ್ಮ ಹಿಂದೆ ಇರುವಂತ ಸರ್ಕಾರಗಳಲ್ಲಿ ತುಂಬ ಕಮ್ಮಿ ಓದಿರುವಂತವ್ರಿಗೆ ನಾವು ಎಜುಕೇಶನ್ ಮಿನಿಸ್ಟರ್ ಮಾಡ್ಬಿಡ್ತೀವಿ ಅವ್ರಿಗೆ ಎಜುಕೇಶನ್ ಬಗ್ಗೆ ಜಾಸ್ತಿ ಅನುಭವ ಇರೋದಿಲ್ಲ ಹಂಗಾಗಿ ಆತರ ಸಂದರ್ಭಗಳಲ್ಲಿ ಏನಾಗ್ತದೆ ಒಂದು ಒಳ್ಳೆ ಗವರ್ನೆನ್ಸ್ ಕೊಡೋದಕ್ಕೆ ಕಷ್ಟ ಆಗ್ತದೆ ಅದ್ರ ಜೊತೆಗೆ ಇನ್ನೊಂದು ತಾವು ಹೇಳಿದ್ರಿ ಯಾವ ರೀತಿ ಇದು ಜನರ ಮೇಲೆ ಪರಿಣಾಮ ಬೀಳ್ತದೆ ಅಂತಂದರೆ ನೀವು ಬೇಸಿಕ್ಕಾಗಿ ನೋಡ್ತಾ ಹೋದ್ರಿ ಅಂತಂದರೆ ಅವರಿಗೆ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ವರ್ಷ ಬೇಕಾಗ್ತದೆ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವರ್ಷ ಬೇಕಾಗ್ತದೆ ಆಮೇಲೆ ಅದನ್ನ ಔಟ್ ಆಫ್ ಬಾಕ್ಸ್ ಏನಾದ್ರು ಮಾಡಬೇಕು ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಜನರಿಗೆ ಆ ಒಂದು ನೊಂದವ್ರಿಗೆ ಏನಾದ್ರು ಮಾಡಬೇಕು ಅಂತಂದ್ರೆ ಅವ್ರ ಕೈಲಿ ಆಲೋಚನೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಕಂಪ್ಲೀಟ್ಲಿ ಫೋರ್ಸ್ ಮತ್ತೆ ಪವರ್ ವಿಲ್ ಬಿ ಹೋಲ್ಡ್ ಬೈ ದ ಬ್ಯೂರೋಕ್ರೆಸಿ ಹೌದು ಐ ಎ ಎಸ್ ಆಫೀಸರ್ಸಸ್ಗಳಲ್ಲೇ ಅವ್ರು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಾಗ್ತದೆ ಹಂಗಾಗಿ ಏನಾಗ್ತದೆ ಅಂತಂದ್ರೆ ಈ ಥರದೊಂದು ಇಂಬ್ಯಾಲೆನ್ಸ್ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಇರ್ತವೆ ಈಗ ಯಾವುದೇ ಒಂದು ರಾಜಕೀಯ ಪಾರ್ಟಿ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ಜನಗಣತಿಗೆ ತಗೊಳ್ಬೇಕಾಗಿರುವಂಥದ್ದು ಆ ಒಂದು ಏರಿಯಕ್ಕೆ ನಾವು ಪ್ರತಿನಿಧಿನ ನಾವು ಸರಿಯಾದ ಪ್ರತಿನಿಧಿನ ಕೊಡ್ತೀವ ಅದ್ರ ಜೊತೆಗೆ ಅವರಿಗೆ ಆದಂಥ ಎಕ್ಸ್ಪೀರಿಯನ್ಸ್ ಇದೆಯಾ ಅದ್ರ ಜೊತೆಗೆ ಅವರಿಗೆ ಆದಂಥ ಬ್ಯಾಕ್ಗ್ರೌಂಡ್ ಇದೆಯಾ ಅನ್ನೋದನ್ನು ಟೆಸ್ಟ್ ಮಾಡಬೇಕಾಗ್ತದೆ ಈಗ ಸರ್ಕಾರ ರಚನೆ ಮಾಡಿರುವಂಥದ್ದು ವಿಚಾರಕ್ಕೆ ಬಂದರೆ ನಾವ್ ಬಿಜೆಪಿ ಅವ್ರ ಬಿಜೆಪಿ ರಚನೆ ಮಾಡಿದ್ದೆ ಬ್ಯಾಕ್ ಡೋರ್ ಇಂದ ಎಂಟ್ರಿ ಆಗಿರುವಂತದ್ದು ಈಗ ಏನಾಗಿದೆ ಅವ್ರ ಎದುರುಗಡೆ ನೀವು ಆಗ್ಲೇ ತಮ್ಮ ವಿಶ್ಲೇ ತಮ್ಮ ವಿಶ್ಲೇಷಣೆ ನೋಡೋದಾಗ ನನಗೆ ಏನು ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಟಫ್ ಫೈಟ್ ಈಗ ಕಾಂಗ್ರೆಸ್ ಇಂದ ಓದೋರಿಗೆ ಕೊಡ್ಬೇಕಾ ಜೆ ಡಿ ಎಸ್ ನಿಂದ ಕೊಡ್ಬೇಕ ಏನು ಮೂಲ ಬಿಜೆಪಿಯವ್ರಿಗೆ ಕೊಡ್ಬೇಕಾ ಇಲ್ಲ ಆರ್ ಎಸ್ ಎಸ್ ನಿಂದ ಶಿಫಾರಸ್ ಮಾಡಿದವ್ರಿಗೆ ಕೊಡ್ಬೇಕಾ ಇಲ್ಲ ಯಡಿಯೂರಪ್ಪನವ್ರ ಏನಂತೀರಿ ಹಿಂಬಾಲಕರಿಗೆ ಕೊಡಬೇಕಾ ಏನು ಸಂತೋಷ್ ಜಿ ಅವರ ಹಿಂಬಾಲಕರಿಗೆ ಕೊಡಬೇಕಾ ಇದು ಇದು ಇಲ್ಲಿ ನಡೆದಿರುವಂತ ಬಿಕ್ಕಟ್ಟು ಇದು ಆದಮೇಲೆ ಏನಾಗುತ್ತೆ ವಾಟ್ ಈಸ್ ದೇರ್ ರಿಪೋರ್ಟ್ ಕಾರ್ಡ್ ಇದ್ರ ಜೊತೆಗೆ ಇನ್ನೊಂದು ಈಗ ಈಗ ಎಕ್ಸ್ಪ್ಯಾನ್ಶನ್ ಅನ್ನೋದು ಒಂದಾದ್ರೆ ಇಟ್ಕೊಂಡಿರುವಂತ ಪೋರ್ಟ್ಫೋಲಿಯೋಗಳ ರಿಸಲ್ಟ್ ಏನಾಗಿತ್ತು ಅದ್ರ ಬದಲಿಗೆ ನಾವು ಇಟ್ಕೊಂಡಿರ ಪೋರ್ಟ್ ಫೋಲಿಯೋಗಳು ಎ ವಾಟ್ ಈಸ್ ದರ್ ಪರ್ಫಾರ್ಮ್ ಈಗ ನಾರ್ತ್ ಕರ್ನಾಟಕದಲ್ಲಿ ತಮ್ಮ ಚಾನಲ್ ಗಳಲ್ಲ ನಾನ್ ಆಗಾಗ್ಲೆ ಕೇಳಿ ಹೇಳ್ತಾನೆ ಇರ್ತೀನಿ ಐವತ್ತು ಸಾವಿರ ಕೋಟಿ ಇವತ್ತಿನವರೆಗೂ ಬಿಡುಗಡೆ ಆಗಿಲ್ಲ ಇದನ್ನ ಯಾವ ರೀತಿ ಮುಂದಿನ ಸಚಿವರು ತಗೊಂಡ್ ಹೋಗ್ತಾರೆ ಇದರ ಬಗ್ಗೆ ಎಲ್ಲಾ ಆಲೋಚನೆ ಮಾಡಬೇಕಲ್ಲ ಈ ತರದೊಂದು ಬ್ಯಾಟಲ್ ಇದ್ದಾಗ ನಾವು ಆದಷ್ಟು ಬ್ಯಾಕ್ ಗ್ರೌಂಡ್ ನ ನೋಡ್ಕೊಂಡು ಆ ಪರ್ಟಿಕ್ಯುಲರ್ ರೀಸನ್ ಇಂದನ್ನವ್ರು ಕೊಟ್ರೆ ಬಾಳ ಉನ್ನತ್ವಾಗಿರ್ತದೆ ಅಂತ ಹೇಳಿ ನನ್ನ ಬಾಕೆ ಫಾರ್ ಫಸ್ಟ್ ರಿಯಾಕ್ಷನ್ ಗಂಗಾಧ್ರಮೋತ್ ಯಾರ ಸಂಪುಟ ಸಂಕಟ ಯಾಕೆ ಅದು ಈ ಸರ್ಕಾರ ಬಂದಾಗಿಂದ ಸಂಕಟದಲ್ಲೇ ಅವರು ಸಂಕಟ ಬಿಟ್ಟು ಬೇರೆ ಏನದ ಹೊರಗಡೆ ಏನು ಬಂದಿಲ್ಲ ಯಾಕೆ ಅಂತಂದ್ರೆ ನೋಡಿ ಸರ್ಕಾರ ಬಂದಂತ ಬಂದ ದಿವಸದಿಂದ ಆಗ್ಲೇ ಸ್ನೇಹಿತರು ಹೇಳ್ದಂಗೆ ಅಕ್ರಮ ದಾರಿಗಳಿಂದ ಮತ್ತೆ ಶಾಸಕರನ್ನ ಖರೀದಿ ಮಾಡಿ ಬಂದಂತ ಸರ್ಕಾರ ಈ ಆ ಶಾಸಕರನ್ನ ಖರೀದಿ ಮಾಡಿ ಬಂದಂತ ಸರ್ಕಾರ ಈಗ ನಮ್ಮಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಕೋಯಲೇಷನ್ ಗೌರ್ಮೆಂಟ್ ಇದ್ದಾಗ ಬಹಳ ಜನ ಬಿಜೆಪಿ ನಾಯಕರು ದೊಡ್ಡ ದೊಡ್ಡವ್ರು ಹೇಳ್ತಾ ಇದ್ದೇನು ಅಂದ್ರೆ ಕ್ಯಾಬಿನೆಟ್ ರೀಶಫಲ್ ಆಗಲಿಲ್ಲ ಎಕ್ಸ್ಪೆನ್ಷನ್ ಆಗಲಿಲ್ಲ ಏನು ದೊಡ್ಡ ಗಲಾಟೆ ಸರ್ಕಾರ ನಿಂತು ಹೋಗಿದೆ ಆಡಳಿತ ಹಿಂಗೆ ಹಿಂಗೆ ಮಾತಾಡ್ತಿದ್ರು ಹಣ ಬಿಡುಗಡೆ ಆಗಲಿಲ್ಲ ನಾನು ಈಗ ಈಗ ಕೇಳಕ್ಕೆ ಬಯಸೋದೇನು ಅಂತಂದ್ರೆ ಭಾಳ ಜನಕ್ಕೆ ಬಿಜೆಪಿ ನಾಯಕರುಗಳಿಗೆ ಈಗಾಗಲೇ ಒಂದೂವರೆ ವರ್ಷ ಆಯ್ತಾ ಬಂತು ಆ ಒಂದೂವರೆ ವರ್ಷದಲ್ಲಿ ಇನ್ನೂ ಕ್ಯಾಬಿನೆಟ್ ಚುನಾವಣೆಗಳು ಅದಾದ್ಮೇಲೆ ಬ ಉತ್ತರ ಕರ್ನಾಟಕದ ಫ್ಲಡ್ಡು ಅದಾದ್ಮೇಲೆ ಕೋವಿಡ್ ಅದಾದ್ಮೇಲೆ ಮತ್ತೆ ಬೈ ಎಲೆಕ್ಷನ್ಸ್ ಅದಾದ್ಮೇಲೆ ಮತ್ತೆ ಎಂ ಪಿ ಎಲೆಕ್ಷನ್ ಅದಾದ್ಮೇಲೆ ಈಗ ಬ್ಲಡ್ ಇದು ಫ್ಲಡ್ ಎರಡು ಬಂದು ಇವ್ರನ್ನ ಉಳಿಸ್ಬಿಡ್ತು ಇಲ್ಲ ಅಂದಿದ್ರೆ ಖಂಡಿತ ಈ ಸರ್ಕಾರ ಉಳಿತಿರ್ಲಿಲ್ಲ ಯಾಕೆ ಅಂತಂದ್ರೆ ನೋಡಿ ಇದ್ರಲ್ಲಿ ಈ ಕೋವಿಡ್ ಅಲ್ಲೂ ಹಣ ಮಾಡುವಂತ ಪರಿಸ್ಥಿತಿಗೆ ಬಂದ್ ನಿಂತಿದ್ದಾರೆ ಯಾವ್ಯಾವ ಪರಿಸ್ಥಿತಿ ಎಲ್ಲಾ ಜನಕ್ಕೂ ಗೊತ್ತಿರೋತಕ್ಕಂತ ವಿಚಾರ ಅಂದ್ರೆ ನಾನು ಹೇಳೋದೇನು ಅಂತ ಅಂದ್ರೆ ಯಡಿಯೂರಪ್ಪನವ್ರಿಗೆ ಈ ಫುಲ್ ಕ್ಯಾಬಿನೆಟ್ ಕೊಟ್ಟು ಈಗ ಇರ್ತಕ್ಕಂಥ ಮಂತ್ರಿಗಳೇ ಈ ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳೇ ಯಡಿಯೂರಪ್ಪನವರು ಪಾಪ ಏಜ್ ಆಗಿದೆ ಅವ್ರಲ್ಲಿ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಥ್ರೋಔಟ್ ಥ್ರೋಔಟ್ ಕರ್ನಾಟಕ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಆದರೆ ಯಾರಾದರೂ ಒಬ್ಬ ಮಂತ್ರಿಗಳು ಆಯಾ ಹೋಗಿ ಆಯಾ ಜಿಲ್ಲೆಲಿ ಕೂತು ಕೆಲಸ ಮಾಡಿದ ಉದಾಹರಣೆ ಒಬ್ರದೂ ಇಲ್ಲ ಯಾರು ಇನ್ಚಾರ್ಜ್ಗಳು ಮಂತ್ರಿಗಳಿದ್ದಾರೆ ಬೆಂಗಳೂರಲ್ಲೇ ಅವರು ಹೋಗೋ ಆ ಜಿಲ್ಲೆಗಳ ಕೆಲಸ ಮಾಡಿದ್ದಿಲ್ಲ ಮತ್ತು ಫ್ಲಡ್ಡಲ್ಲಿ ಭಾಗವಹಿಸಿದ್ದಿಲ್ಲ ಕೋವಿಡನ್ನು ಸರಿಯಾಗಿ ಹ್ಯಾಂಡ್ಲು ಮಾಡಿದ್ದಿಲ್ಲ ಈ ಥರದ ಉದಾಹರಣೆಗಳು ಸಾಕಷ್ಟು ಇದೆ ಏನೋ ದೈವ ಬಲನೋ ಅಥವಾ ನಮ್ಮ ಪ್ರಕೃತಿಯ ಈ ಭಾರತದ ಪ್ರಕೃತಿಯ ಕೃಪೆನೋ ಏನೋ ಗೊತ್ತಿಲ್ಲ ಕೋವಿಡ್ ದಿನೇ 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 ಕಡಿಮೆ ಆಗ್ತಾ ಇದೆ ಅದು ಅದು ಒಂದು ಕಡೆ ಆದರೆ ನಾನು ಕೇಳೋದೇನು ಅಂತಂದರೆ ಕುಮಾರಸ್ವಾಮಿ ಅವರ ಸರ್ಕಾರನ ನೀವು ತೆಗೆದದ್ದೇನಕ್ಕೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ರೀಸನ್ ಕೊಟ್ಟು ಆಪರೇಷನ್ ಕಮಲ ಮಾಡಿ ತೆಗೆದ್ರಿ ಈ ಒಂದೂವರೆ ವರ್ಷದಲ್ಲಿ ನೀವು ಮಾಡಿದಂತ ಅಭಿವೃದ್ಧಿ ಏನು ಒಂದೊಂದು ಒಂದೋ ಕುಮಾರಸ್ವಾಮಿ ಕೊಟ್ಟಂತ ಎಲ್ಲ ಅನುದಾನಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂತಿದ್ದೀರಿ ಒಂದು ಎರಡನೇದು ಕುಮಾರಸ್ವಾಮಿ ಅವರು ಬಜೆಟ್ ಅಲ್ಲಿ ಆದೇಶ ಮಾಡಿದಂಥ ಕಾರ್ಖಾನೆಗಳಾಗ್ಬೋದು ಮತ್ತು ಇನ್ನೊಂದಷ್ಟು ಇದನ್ನು ಉದ್ಘಾಟನೆ ಯೋಜನೆಗಳಿಗೆ ಉದ್ಘಾಟನೆ ಮಾಡ್ಕೊಂಡು ಹೊರಟಿದ್ದೀರಿ ನೀವು ಹೊಸ ಯೋಜನೆ ಈ ಒಂದೂವರೆ ವರ್ಷದಲ್ಲಿ ಕೊಟ್ಟಂಥದ್ದೇನು ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ಹಣ ಇಲ್ಲ ಮೂವತ್ತ್ ಮೂರು ಸಾವಿರ ಕೋಟಿ ರಿಸರ್ವ್ ಬ್ಯಾಂಕಿಂದ ಸೆಂಟ್ರಲ್ ಗೌರ್ಮೆಂಟ್ ಆದೇಶದ ಪ್ರಕಾರ ಸಾಲ ಕೊಟ್ಟಿದೀರಿ ಎಲ್ಲಿಗೆ ಹೋಗಿ ತೊಗೊಂಡೋಗ್ನಿಲ್ಲ ಸರ್ ಈ ಕರ್ನಾಟಕ ರಾಜ್ಯನ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎರಡು ಸರ್ಕಾರ ಒಂದು ಸನ್ಮಾನ್ಯ ಯಡಿಯೂರಪ್ಪನವ್ರದು ಒಂದು ಅವರ ಪುತ್ರ ವಿಜೇಂದ್ರವ್ರದು ಮೊದಲೆಲ್ಲ ಏನು ಹೇಳ್ತಿದ್ರು ಎಲ್ಲರೂ ದೇವೇಗೌಡರು ದೇವೇಗೌಡರು ಮಕ್ಕಳು ದೇವೇಗೌಡರು ದೇವೇಗೌಡರು ಕುಟುಂಬ ಅಂತಿದ್ರಿ ಈಗ ಯಾರ್ಗೆ ಹೇಳ್ತೀರಿ ನೀವು ಈಗ ಯಾರ ಕೈಲಿ ನಡೀತಾ ಇದೆ ಅಧಿಕಾರ ಹತ್ರ ಇದೆ ಈಗ ವಲಸೆ ಹೋದಂಥ ಆಪರೇಷನ್ ಕಮಲಕ್ಕೊಳಗಾಗಿ ವ್ಯಾಪಾರ ಆಗಿ ಹೋದಂಥ ಎಲ್ಲ ಶಾಸಕರುಗಳು ಹೇಳಿದ್ದೇನು ದೇವೇಗೌಡರು ಕುಟು ಕುಟುಂಬದ ಕೈ ಕೆಳಗಡೆ ರ ಸರ್ಕಾರ ಸಿಗಾಕೊಂಡಿದ್ದೆ ನಮ್ಮ ಅಭಿವೃದ್ಧಿ ಕೆಲಸಗಳ ಕೆಲಸ ಆಗ್ತಿಲ್ಲ ಅಂತ ನಾನು ಈಗ ಕೇಳೋಕ್ಕೆ ಬಯಸ್ತೀನಿ ಹೋಗಿರ್ತಕ್ಕಂಥ ಎಲ್ಲ ಶಾಸಕರುಗಳು ಒಂದೂವರೆ ವರ್ಷ ಹದಿನಾಲ್ಕು ತಿಂಗಳು ಕುಮಾರಸ್ವಾಮಿಯವರ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಅಧಿಕಾರದಲ್ಲಿದ್ದಾಗ ನಿಮಗೆ ಕೊಟ್ಟಂಥ ಅನುದಾನಗಳು ಗ್ರ್ಯಾಂಟ್ಗಳೆಷ್ಟು ಮಾಡಿಕೊಟ್ಟ ಕೆಲಸಗಳೆಷ್ಟು ಈ ಒಂದೂವರೆ ವರ್ಷದಲ್ಲಿ ನೀವೇ ಮಂತ್ರಿ ಆಗಿದ್ದೀರಿ ನೀವೇ ಕ್ಯಾಬಿನೆಟ್ ಇಲ್ಲಿದ್ದೀರಿ ನಿಮ್ಮದೇ ಪಕ್ಕದಲ್ಲಿರೋ ಮುಖ್ಯಮಂತ್ರಿ ಅಭಿವೃದ್ಧಿ ಹರಿಕಾರ ಯಡಿಯೂರಪ್ಪ ಅಂದರೆ ಈಗ ಏನು ಸಿಕ್ತಿದೆ ಏನು ಸಿಕ್ಕಿದೆ ಅಂತ ಶ್ವೇತಪತ್ರ ಓಡಿಸ್ಬಿಡ್ಬೇಕು ಅವ್ರಿಬ್ರು ಕುತ್ಕೊಂಡು ಹೋಗಿರೋರೆಲ್ಲರೂ ಪುಣ್ಯಾತ್ಮರು ಅನುದಾನ ಅನುದಾನ ಸಿಕ್ಕಲಿಲ್ಲ ಅಭಿವೃದ್ಧಿಗೆ ನಮಗೆ ಎಲ್ಪ್ ಆಗಲಿಲ್ಲ ಅಂತ ಹೋಗಿದ್ದು ನನಗೊಂದು ಇರೋ ಮಾಹಿತಿ ಪ್ರಕಾರ ಈಗ ಬೆಂಗಳೂರಿನಲ್ಲಿ ಪ್ರಭಾವಿ ಸಚಿವರೊಬ್ಬರಿದ್ದಾರೆ ಅವರು ಅವ್ರ ಗೌರ್ಮೆಂಟಲ್ಲೂ ಕೂಡ ಪ್ರತಿ ವರ್ಷ ಐನೂರು ಕೋಟಿ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಗ್ರ್ಯಾಂಟ್ ತೊಗೊಂಡು ಹೋಗ್ತಿದ್ರು ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲೂ ಕೂಡ ಹತ್ತಿರ ಏಳ್ನೂರು ಕೋಟಿ ಗ್ರ್ಯಾಂಟ್ ತಗೊಂಡೋಗಿದ್ದಾರೆ ಆದರೆ ಅವರೇ ಎಲ್ಲೋ ಒಂದು ಕಡೆ ಮೊನ್ನೆ ಎಲ್ಲೋ ಒಂದು ಕಡೆ ಯಾರೋ ಸ್ನೇಹಿತರ ಹತ್ರ ಹೇಳಿದ್ರಂತೆ ನಾನು ಬಂದು ಒಂದೂವರೆ ವರ್ಷ ಆಯಿತು ಕುಮಾರಸ್ವಾಮಿ ಇದ್ದಾಗ ಏಳ್ನೂರು ಕೋಟಿ ತಗೊಂಡಿದ್ದೆ ನನಗೆ ಎಪ್ಪತ್ತು ಕೋಟಿ ತು ತೊಗಾರಕ್ಕೆ ಆಗ್ತಾ ಇಲ್ಲ ನನ್ನ ಕ್ಷೇತ್ರಕ್ಕೆ ಅಂದ್ರೆ ಭಾರತೀಯ ಬಸವರಾಜ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಆ ತರದವ್ರು ಬಹಳ ಉದಾಹರಣೆ ನೀವು ಒಗಟಾಗಿ ಯಾಕೆ ಜನರಾಗಿ ಅಲ್ಲ ಒಗಟಾಗೇನ್ ಪ್ರಶ್ನೆ ಇಲ್ಲ ಈಗ ಆಗಿರ್ತಕ್ಕಂಥ ಬೆಂಗಳೂರು ನಮ್ಮ ಏನು ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿ ಹೊರಟ್ರಲ್ಲ ಉದಾಹರಣೆಗೆ ಬೈರತಿ ಬಸವರಾಜ್ ಅವ್ರ ಆಗ್ಬೋದು ಗೋಪಾಲಯ್ಯ ಅವ್ರ ಆಗ್ಬೋದು ಎಲ್ಲರ ಹೆಸರು ಹೇಳ್ಬೋದು ಸುರೇಶ್ ಕುಮಾರ್ ಅಂತವ್ರು ಹೇಳ್ತಾರೆ ಕುಮಾರಸ್ವಾಮಿ ಗವರ್ಮೆಂಟ್ ಅಲ್ಲಿ ನನಗೆ ಒಂದ್ ನೂರ್ ನೂರ ಇಪ್ಪತ್ತು ಕೋಟಿ ಗ್ರಾಂಟ್ ಸಿಕ್ಕಿತ್ತು ಈಗ ಅದು ಇಪ್ಪತ್ತು ಕೋಟಿನೂ ಸಿಕ್ಕಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಹಾಗಾಗಿ ನಾನು ಹೇಳೋದು ಯಾವುದೇ ಸರ್ಕಾರ ಒಂದ್ ಸರ್ಕಾರನ ತೆಗೆದು ನಾವು ಇನ್ನೊಂದ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದಕ್ಕಿಂತ ಡಿಫ್ರೆಂಟ್ ಆಗಿರ್ಬೇಕೇ ಹೊರತು ಸರ್ಕಾರ ಈಗ ಈ ಮಟ್ಟಕ್ಕೆ ಕೀಳ್ ಮಟ್ಟಕ್ಕೆ ಬಂದು ನಿಲ್ಬಾರ್ದಿತ್ತು ಆದ್ರೂನು ನೂರ ಇಪ್ಪತ್ತಿದೆ ಸ್ಟ್ರೆಂತ್ ನಮಗೆ ಸ್ಟ್ರೆಂತ್ ಇರ್ಲಿಲ್ಲ ಕಾಂಗ್ರೆಸ್ ಅವ್ರ ಜೊತೆ ಕೆಲಸ ಮಾಡ್ಬೇಕಿತ್ತು ನಾವು ಅವ್ರ ಸ್ಟ್ರೆಂತ್ ಇರ್ಲಿಲ್ಲ ಅಲ್ಲಲ್ಲ ನಾವು ಒಟ್ಟಾರೆ ಸಮ್ಮಿಶ್ರ ಸರ್ಕಾರ ಹೇಳಿಕೆಗಿತ್ತು ಒಗ್ಗಟ್ಟಿರ್ಲಿಲ್ಲ ಸಾಕಾಗ್ತಾ ಇರ್ಲಿಲ್ಲ ಹಿಂಗಾಗಿ ನಮ್ಗೆ ಹಂಗಲ್ಲ ಒಂದೇ ಪಕ್ಷ ಒಂದೇ ಪಕ್ಷದ ಸರ್ಕಾರ ಇರ್ಲಿ ಇರ್ಲಿಲ್ಲ ಹಾಗೆ ಇದ್ದಾಗ ಏನಾಗ್ತದೆ ಕಾಂಗ್ರೆಸ್ ದೇ ಒಂದಷ್ಟು ಬಹಳ ಕಷ್ಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಎಲ್ಲಿವರೆಗೂ ಬಂದಿತ್ತು ಅದ್ರಲ್ಲಿ ನೂರ್ ಇಪ್ಪತ್ತು ಕೂಡ ಇನ್ನು ಸರ್ಕಾರ ಟೇಕ್ ಆಫ್ ಆಗಿಲ್ಲ ಇನ್ನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಗಲಾಟೆನಲ್ಲೇ ಇದಾರೆ ಅಂತ ಅಂದ್ರೆ ಏನ್ ಹೇಳ್ಬೇಕು ಇವ್ರಿಗೆ ಅಲ್ಲ ಸರ್ ಈಗ ಇದೇ ಧ್ವನಿ ಯಾವಾಗ್ಲೂ ಇರುತ್ತಾ ಜೆ ಡಿ ಬಿಜೆಪಿ ವಿರುದ್ಧ ಹಿಂಗ ಈಗ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಈಗ ಅಲ್ವಲ್ಲ ನಿನ್ನೆ ಮೊನ್ನೆ ಅಲ್ಲ ಈ ಮುಂಚೆಯಿಂದನೂ ನೀವು ಅದನ್ನ ಎಷ್ಟರ ಮಟ್ಟಿಗೆ ಖಂಡಿಸ್ತಾ ಬಂದ್ರಿ ಒಂದಿಷ್ಟು ಕನ್ಫ್ಯೂಷನ್ಗಳಿಗೆ ಆಸ್ಪದ ಮಾಡಿಕೊಟ್ರಿ ಜೆಡಿಎಸ್ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಮುಂದಿನ ಹಂತದಲ್ಲಿ ಐ ವಿಲ್ ಅಲೋ ಯು ಟು ಡಿಫೈನ್ ಕ್ಲಾರಿಫೈ ಓಕೆ ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್ ಓಕೆ ಸ್ನೇಹಿತರೆ ಈಗ ಎರಡೂ ರಾಜಕೀಯ ಪಕ್ಷಗಳ ಮಾತುಗಳನ್ನ ಕೇಳಿಸ್ಕೊಂಡ್ವಿ ಎಲ್ರಿಗೂ ಕೂಡ ಅವರದಾದಂತಹ ಒಂದು ಅನುಭವ ಇದೆ ಟ್ರ್ಯಾಕ್ ರೆಕಾರ್ಡ್ ಇದೆ ಸಂಪುಟ ಬಂದಾಗ ಯಾಕೆ ಇಷ್ಟೊಂದು ಕಗ್ಗಂಟಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಯಾಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಡೆಫಿನೇಷನ್ಸ ಕೊಡ್ತಾ ಇದ್ರು ಆದರೆ ಆಮ್ ಆದ್ಮಿ ಪಕ್ಷ ಇಲ್ಲಿ ಯಾವ ರೀತಿ ನೋಡುತ್ತೆ ಅಥವಾ ಅವರ ಪಾತ್ರ ಏನು ಹೌ ದೇ ಡಿಫೈನ್ ಇಟ್ ಅನ್ನೋದು ಬಹಳ ಕ್ಯೂರಿಯಸ್ ಆಗಿರೋ ಸಂಗತಿ ಮೋಹನ್ ದಾಸ್ರಿ ಅವಳೆ ಸಿ ಒಂದು ಈ ಸಂಪುಟ ಪುನರ್ರಚನೆ ಆಗಿರ್ಬೋದು ಅಥವಾ ಹೊಸಬ್ರನ್ನ ಒಳಗಡೆ ಸೇರಿಸೋದಾಗಲಿ ಇದರಿಂದ ಜನಸಾಮಾನ್ಯರಿಗೆ ಅಥವಾ ರಾಜ್ಯಕ್ಕೆ ಏನಾದರೂ ಬದಲಾವಣೆ ಆಗುತ್ತಾ ಖಂಡಿತವಾಗೂ ಏನೂ ಬದಲಾವಣೆ ಆಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಆಗ್ಲೇ ಸ್ನೇಹಿತರು ಒಳ್ಳೆ ಮಾತು ಹೇಳ್ತಾ ಇದ್ರು ಯಾರ್ಯಾರು ಇದುವರೆಗೂ ಆಗಿದಾರೋ ಈ ಬಿಜೆಪಿ ಸರ್ಕಾರದಲ್ಲಿ ಅವ್ರ ಒಂದು ಪರ್ಫಾರ್ಮೆನ್ಸ್ ರಿಪೋರ್ಟ್ ತೆಗೀರಿ ಅವ್ರು ಏನ್ ಕೆಲಸ ಮಾಡಿದಾರೆ ಲಾಸ್ಟ್ ಒಂದೂವರೆ ಎರಡು ವರ್ಷದಲ್ಲಿ ಏನ್ ಕೆಲಸಗಳು ಮಾಡಿದಾರೆ ಅಂತ ತೆಗೆದ್ ನೋಡಿ ಅಂತ ಇವತ್ತು ಹೊಸಬ್ರನ್ನ ಸೇರ್ಸೋದು ಒಂದ್ ಕಡೆಗೆ ನೀವು ಮಾತಾಡ್ತಾ ಇದ್ರೆ ಹಳಬ್ರನ್ನ ಯಾವಾಗ ತೆಗಿತೀರಾ ಇವಾಗ ನಾನು ಬರೀ ಒಂದು ಐದೇ ಐದು ಉದಾಹರಣೆ ಕೊಡ್ತೀನಿ ಅವ್ರು ಏನು ಲಾಸ್ಟ್ ಒಂದು ಎರಡು ವರ್ಷದಲ್ಲಿ ರಾಜ್ಯಕ್ಕೆ ಅವ್ರ ಕೊಡುಗೆ ಇದೆ ಅವ್ರ ಮಂತ್ರಿಗಳಾಗಿ ಅಂತ ಇವತ್ತು ರಾಜ್ಯದ ಅಥವಾ ಬೆಂಗಳೂರು ನಗರದಲ್ಲೇನೆ ನೋಡಿ ಇವತ್ತು ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಈ ಕೊರೋನಾ ಮಹಾಮಾರಿಯಿಂದ ಅವ್ರೊಂದ್ ಸಂಪಾದನೆ ಇಲ್ಲ ಫೀಸ್ ಆಗ್ತಾ ಇಲ್ಲ ಪ್ರೈವೇಟ್ ಸ್ಕೂಲ್ ಅವರು ಹೇಳ್ತಾರೆ ಹಾಲ್ ಟಿಕೆಟ್ ಕೊಡಲ್ಲ ನಿಮ್ಗೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಸುರೇಶ್ ಕುಮಾರ್ ಅವರು ಶಿಕ್ಷಣ ಮಂತ್ರಿಯಾಗಿ ಒಬ್ಬ ಜವಾಬ್ದಾರಿಯುತ ಶಿಕ್ಷಣ ಮಂತ್ರಿಯಾಗಿ ಏನ್ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಮನಸ್ ಮಾಡಿದ್ರೆ ಒಂದೇ ವೇದಿಕೆಯಲ್ಲಿ ಇಬ್ಬರನ್ನು ಕರೆಸಿ ಈ ಸಮಸ್ಯೆನ ಇಮಿಡಿಯೇಟ್ ಆಗಿ ಬಗೆಹರಿಸಬಹುದು ಇವರು ಅದನ್ನ ಬಿಟ್ಟು ಇನ್ನೇನ್ ಕೆಲಸ ಮಾಡ್ತಾ ಇದಾರೆ ಇವರು ಇಂಥವ್ರು ಇವತ್ತು ಶಿಕ್ಷಣ ಮಂತ್ರಿಯಾಗಿ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಲ್ಲ ಅಂದ್ರೆ ಇವ್ರು ಯಾಕೆ ಮುಂದುವರಿಬೇಕು ಇವತ್ತು ಶಿಕ್ಷಣ ಮಂತ್ರಿ ಆಗಿ ಫಸ್ಟ್ ಅವ್ರನ್ನ ತೆಗೆದು ಹೊರಗಿಡಿ ಅದೇ ರೀತಿ ಇವತ್ತು ಉಪ ಮುಖ್ಯಮಂತ್ರಿಗಳು ಆಗಿರೋ ಮತ್ತೆ ಸಾರಿಗೆ ಸಚಿವರು ಆಗಿರೋ ನಮ್ಮ ಲಕ್ಷ್ಮಣ ಸವದಿ ಅವರು ಮೊನ್ನೆ ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತೆ ಬೇರೆ ಬೇರೆ ಎಂಪ್ಲಾಯಿಗಳು ಅಷ್ಟೆಲ್ಲಾ ದೊಡ್ಡ ಪ್ರತಿಭಟನೆ ಮಾಡಿದ್ರು ಅವ್ರು ಯಾಕೆ ಪ್ರತಿಭಟನೆ ಮಾಡೋ ಒಂದು ಪರಿಸ್ಥಿತಿ ಬಂತು ಇವರೆಲ್ಲ ಪ್ರಾಮಿಸ್ ಮಾಡಿದ್ರಲ್ಲ ನಿಮಗೆ ಒಳ್ಳೆ ಸ್ಯಾಲ್ರಿಗಳನ್ನ ಕೊಡ್ತೀವಿ ನಿಮ್ನ ಸರ್ಕಾರಿ ಎಂಪ್ಲಾಯಿ ಅಂತ ಮಾಡ್ತೀವಿ ಅಂತ ಅವ್ರ ಸಾಧನೆ ಏನಿದೆ ಇವತ್ತು ರಾಜ್ಯಕ್ಕೆ ಉಪ ಮುಖ್ಯಮಂತ್ರಿ ಆಗೋ ಒಂದು ಪದವಿ ತಗೊಂಡಿದ್ದಾರೆ ಕೊಟ್ಟಿದ್ರು ಅವರಿಗೆ ಇವತ್ತು ಅವ್ರ ಅಧಿಕಾರದಲ್ಲಿ ಇಲ್ವಲ್ಲ ಅಂದ್ರೆ ಇವಾಗ ಅಧಿಕಾರದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಅವರು ಕೂಡ ಮೊನ್ನೆ ಹೇಳ್ತಾ ಇದ್ರು ಅವರಿಗೆ ನಾವು ನಮ್ಮನ್ನ ಆಯ್ಕೆ ಮಾಡಿದ್ರೆ ದೂರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಂದ್ರೆ ಎಲ್ಲರೂ ಕೂಡ ಆಶ್ವಾಸನೆ ಕೊಡ್ತಾನಿದ್ರೆ ಈಗ ಹೆಂಗ್ ನಂಬು ಈಗ ಯಾರು ಆಶ್ವಾಸನೆ ಕೊಟ್ಟರೆ ಹೆಂಗ್ ನಂಬಬೇಕು ಅನ್ನೋದು ಒಂದು ಪ್ರಶ್ನೆ ಹೌದು ಎಸ್ ಇವತ್ತು ನಾನೇ ಹೇಳ್ತಾ ಇವತ್ತು ಪರಿಸ್ಥಿತಿಗಳಿಗೆ ಇವತ್ತು ಅದು ಕಾರ್ಮಿಕರೇ ಆಗಿರ್ಲಿ ಅಥವಾ ಕೆ ಎಸ್ ಆರ್ ಟಿಸಿ ನೌಕರರೇ ಆಗಿರ್ಲಿ ಅವರ ಒಂದು ಸಮಸ್ಯೆಗೆ ಎಲ್ಲಾರು ಕಾರಣಕರ್ತರೇ ಇವತ್ತು ಬರೀ ಬಿಜೆಪಿ ಅಂತ ಅಷ್ಟೇ ಹೇಳ್ತಾ ಇಲ್ಲ ಲಾಸ್ಟ್ ಹದಿನೈದು ವರ್ಷ ನೋಡಿದ್ರೆ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಜೆಡಿಎಸ್ ಇದೆ ಅಧಿಕಾರದಲ್ಲಿ ಈಗ ಅವರೆಲ್ಲರೂ ಏನ್ ಮಾಡಿದ್ರು ಪ್ರಶ್ನೆ ಏನ್ ಕೆಲಸ ಅಂತ ನೋಡಿದಾಗ ಯಾರೊಬ್ಬ ಮಂತ್ರಿದು ಪರ್ಫಾರ್ಮೆನ್ಸ್ ಸರಿಗಿಲ್ಲ ಇಲ್ಲಿ ಇವತ್ತು ಅದೇ ರೀತಿ ನೀವು ನಮ್ಮ ಇವತ್ತು ಅಶ್ವತ್ ನಾರಾಯಣ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅದೇ ರೀತಿ ಬೃಹತ್ ಕೈಗಾರಿಕೆ ಇವತ್ತು ಅಷ್ಟು ದೊಡ್ಡ ಇಲಾಖೆ ಇಟ್ಕೊಂಡು ಜಗದೀಶ್ ಶೆಟ್ಟರ್ ಅವರ ಎಲ್ಲಿ ಕೂತಿದಿರ ನೀವು ಅವತ್ತು ವಿಸ್ತ್ರಾನು ಮತ್ತೆ ಟೊಯೇಟಾದ ಜಗಳಾಗ್ತಾ ಇದ್ರೆ ಒಡದಾಟಗಳಾಗ್ತಾ ಇದ್ರೆ ಎಲ್ಲಿದ್ರು ನೀವು ಒಂದಾದ್ರು ಸಂಧಾನ ಮಾಡೋದಕ್ಕೆ ಹೋಗಿದ್ದಾರೆ ಇವರು ಬೃಹತ್ ಕೈಗಾರಿಕೆ ಮಂತ್ರಿಗಳು ಅವರು ಆ ಸ್ಥಾನದಲ್ಲಿ ಮುಂದುವರಿದಕ್ಕೆ ಲಾಯಕೆ ಇಲ್ಲ ಅಟ್ ಅಟ್ಲೀಸ್ಟ್ ಹೊಸಬ್ರನಾದ್ರು ಹಾಕಿ ಮೊದಲನೇ ಬಾರಿ ಎಂ ಎಲ್ ಆಗಿರ್ಬೋದು ಹಾಕಿ ಹೊಸ ರಕ್ತ ಹೊಸ ಶಕ್ತಿ ಬಂದಾಗ ಏನಾದ್ರೂ ಒಂದು ಬದಲಾವಣೆ ಆಗುತ್ತೆ ಇನ್ನ ಉಳಿದಿರೋ ಖಾತೆಗಳ ಬಗ್ಗೆ ಮಾತಾಡೋದು ಯಡಿಯೂರಪ್ಪ ಯಡಿಯೂರಪ್ಪನವ್ರೆ ನೀವು ಮೂರು ಪವರ್ಫುಲ್ ಖಾತೆಗಳನ್ನ ಇಟ್ಕೊಂಡಿದ್ರೆ ನಿಮ್ ಕೈಲಿ ಒಂದು ಬೆಂಗಳೂರು ಅಭಿವೃದ್ಧಿ ಖಾತೆ ನಿಮ್ಮ ಸಾಧನೆ ಏನು ಇವತ್ತು ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಇಂಧನ ಇಲಾಖೆ ಇವತ್ತು ಇಂಧನ ಇಲಾಖೆಯಿಂದ ದುಡ್ಡು ಮಾಡೋದ್ ಬಿಟ್ರೆ ಇವತ್ತು ರಾಜ್ಯಕ್ಕೆ ಏನ್ ಕೊಡುಗೆ ನಿಮ್ದು ಪ್ರತಿ ಸಾರಿ ಇವತ್ತು ನೀವು ಎಲೆಕ್ಟ್ರಿಸಿಟಿ ರೇಟ್ ನ ಜಾಸ್ತಿ ಮಾಡೋದಾಗಿದೆ ಹೊರತು ಏನು ಇವತ್ತು ಒಳ್ಳೇದಂತೂ ಆಗಿಲ್ವಲ್ಲ ಸೊ ಈ ರೀತಿ ಮೊದಲು ನಿಮ್ಮತ್ರ ಇರೋ ಖಾತೆಗಳನ್ನ ಮೊದಲು ಬದಲಾಯಿಸಿ ಹೊಸಬ್ರನ್ನ ನಂತರ ಮೂಲ ಅದನ್ನ ಕರ್ಕೊಂಡ್ಬರೋದ್ರ ಬಗ್ಗೆ ಯೋಚನೆ ಮೊದಲು ಪರ್ಫಾರ್ಮೆನ್ಸ್ ರಿಪೋರ್ಟ್ ತೆಗಿರಿ ಯಾರು ಏನ್ ಕೆಲಸ ಮಾಡಿದ್ರೆ ಅದರ ಪ್ರಕಾರ ಖಾತೆ ಕೊಡಬೇಕು ಖಾತೆ ಹಂಚಿಕೆ ಆಗಬೇಕು ಸಂಪುಟ ಆತರ ವಿಸ್ತರಣೆ ಆಗ್ಬೇಕು ಅಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಇನ್ನು ಖಾತೆ ಬದಲಾವಣೆಯ ಕೂಗು ಕೂಡ ಕೇಳ್ತಾ ಇದೆ ಇದು ಹೆಂಗೆ ಇದು ಯಾವ ಲೆಕ್ಕ ಅಂತ ಅನ್ಸುತ್ತೆ ಮೋಹನ್ ಅವರೇ ಖಾತೆ ಬದಲಾವಣೆ ಅಂದ್ರೆ ಇವತ್ತು ನೋಡಿ ಈ ನಮ್ಮ ಸುಧಾಕರ್ ಅವರೇ ನೋಡಿ ಅವರು ವೈದ್ಯಕೀಯ ಸಚಿವರಾಗಿ ಏನು ಒಂದು ಅಧಿಕಾರ ನಿರ್ವಹಿಸ್ತಾ ಇದ್ರಲ್ಲ ಕೋವಿಡ್ ನಿರ್ವಹಣೆಯಲ್ಲಿ ಇವತ್ತೇನು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಏನೋ ದೇವರ ದಯೆಯಿಂದ ಇವತ್ತು ಕೋವಿಡ್ ಕೆಳಗೆ ಬರ್ತಾ ಇದೆ ಅಂತ ಹೇಳಿ ಅದೇ ಒಂದು ಮೂರು ತಿಂಗಳ ಹಿಂದೆ ಕರ್ನಾಟಕ ಎರಡನೇ ಪ್ಲೇಸ್ಗೆ ಹೋಗಿತ್ತು ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಕೋವಿಡ್ ಕೇಸಲ್ಲಿ ಏನ್ ಮಾಡಿದ್ರು ಇವರು ಅವತ್ತು ಫೈಟ್ ಇತ್ತು ಮೊದಲೇ ಫೆಬ್ರವರಿ ಮಾರ್ಚ್ ಟೈಮ್ ಅಲ್ಲಿ ಶ್ರೀರಾಮುಲು ಅವರು ಸುಧಾಕರ್ ಅವರು ಕಾಂಪಿಟೇಷನ್ ಮೇಲೆ ಮೀಡಿಯಾಗ್ ಬರ್ತಾ ಇದ್ರು ನಾನ್ ಚೆನ್ನಾಗಿ ನಿರ್ವಹಣೆ ಮಾಡಿದೀನಿ ನಾನ್ ಚೆನ್ನಾಗಿ ನಿರ್ವಹಣೆ ಮಾಡಿದೀನಿ ಅಂತ ಮೇ ಜೂನ್ ಅಷ್ಟೊತ್ತಿಗೆ ಯಾರೊಬ್ರು ಮೀಡಿಯಾಕ್ ಬರಲಿಲ್ಲ ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಸ್ವಲ್ಪನೋ ಅವ್ರಿಗೆ ಮಾಹಿತಿನೇ ಇರಲಿಲ್ಲ ಸೊ ಇವತ್ತು ಖಾತೆ ಹಂಚಿಕೆ ಅಂದ್ರೆ ಬರೀ ಒಂದು ದಂಧೆ ಆಗಿದೆ ಹೊರತು ರಾಜ್ಯದ ಜನತೆಗೆ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ ಓಕೆ ಅಂದ್ರೆ ಈಗ ಸದ್ಯಕ್ಕೆ ಅಧಿಕಾರದಲ್ಲಿರೋರ್ನ ನಾವು ತರಾಟೆಗೆ ತೆಗೆದುಕೊಳ್ತಾ ಇದ್ದೀವಿ ಆದ್ರೆ ಅದೇ ಸಂಪ್ರದಾಯ ನಾವೇನು ಹೊಸದಾಗಿ ಮಾಡ್ತಿದ್ದೀವಿ ಮುಂಚೆ ಮಾಡ್ಕೊಂಡು ಹೆಂಗ್ ಬಂದಿದ್ದಾರೆ ಹಂಗೆ ನಾವು ಮಾಡ್ತಿದ್ದೀವಿ ಇದ್ರಲ್ಲಿ ಹೊಸತೇನಿದೆ ಅಂತ ಕೇಳೋರು ಡಿಫ್ರೆನ್ಸ್ ಅಂದ್ರೆ ಏನಾಯ್ತು ಇವಾಗ ಇವಾಗ ಬಿಜೆಪಿ ಅವರು ಕಾಂಗ್ರೆಸ್ ತರನೇ ಜೆಡಿಎಸ್ ಡಿ ತರನೇ ಅಧಿಕಾರ ಮಾಡೋ ಹಾಗಿದ್ರೆ ರಾಜ್ಯದ ಜನತೆ ನಿಮ್ಗೆ ಯಾಕೆ ಅಧಿಕಾರ ಕೊಡ್ಬೇಕಾಗಿತ್ತು ಇದೇ ಪ್ರಶ್ನೆ ನೀವು ಎರಡ್ ಸಾವಿರದ ಎಂಟು ಎರಡು ಅರ್ಥ ಬರುತ್ತೆ ರಾಜ್ಯದ ಜನ ಅಧಿಕಾರ ಕೊಡೋದು ಬೇರೆ ಆ ಕಸಿದುಕೊಳ್ಳೋದು ಬೇರೆ ಸೊ ಇದನ್ನ ಹೆಂಗ್ ನೋಡ್ತಿರ್ತಾವು ಅಧಿಕಾರ ಕಸ್ಕೊಳ್ಳೋದು ಇವತ್ತು ಬಿಜೆಪಿ ಯಾವ ರೀತಿ ಸರ್ಕಾರ ಮಾಡಿದೆ ಇದು ಬರೀ ರಾಜ್ಯ ಸೀಮಿತ ಸೀಮಿತ ಇವತ್ತು ಇಡೀ ದೇಶದಲ್ಲಿ ಎಷ್ಟೊಂದು ರಾಜ್ಯಗಳಲ್ಲಿ ಈ ಕೆಲಸ ಮಾಡಿದೆ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಆತರ ಮಾರಾಟ ಆಗೋ ಎಂ ಎಲ್ ಎತ್ತಿದ್ದಾರೆ ಇದು ಪ್ರಾಬ್ಲಮ್ ಬಿಜೆಪಿ ಇದಲ್ಲ ಇವತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಲ್ಲಿ ಯಾವ ತರ ನಾಯಕರುಗಳನ್ನ ಬಿಂಬಿಸ್ತಾರೆ ಅನ್ನೋದು ಪ್ರಶ್ನೆ ಇವತ್ತು ದೆಹಲಿಯಲ್ಲಿ ನಾವು ಎರಡ್ ಸಾವಿರದ ಹದಿಮೂರಲ್ಲಿ ಅಧಿಕಾರಕ್ಕೆ ಬಂದಿದ್ವಿ ಕಾಂಗ್ರೆಸ್ ಜೊತೆ ನಾವು ಅಲಯನ್ಸ್ ಅಲ್ಲಿ ಅಧಿಕಾರಕ್ಕೆ ಬಂದಿದ್ವಿ ಅದಾದ್ಮೇಲೆ ನಲವತ್ತೊಂಬತ್ ದಿನ ನಮ್ ಸರ್ಕಾರ ಆದ್ಮೇಲೆ ನಮ್ ಸರ್ಕಾರ ಬಿದ್ದೋದ್ಮೇಲೆ ಒಂದು ವರ್ಷ ಟೈಮ್ ಇತ್ತು ನಮ್ಮ ಹತ್ರ ಇಪ್ಪತ್ತೆಂಟು ಮಂದಿ ಇಪ್ಪತ್ತೇಳು ಮಂದಿ ಎಮ್ ಎಲ್ ಎರು ಬಿಜೆಪಿ ಬರೀ ಬೇಕಾಗಿದ್ದು ನಾಲ್ಕೇ ನಾಲ್ಕು ಮಂದಿ ಎಮ್ ಎಲ್ ಎಗಳು ಸರ್ಕಾರ ಮಾಡದಕ್ಕೆ ಒಂದು ವರ್ಷ ಪ್ರಯತ್ನ ಮಾಡಿದ್ರು ಒಬ್ಬೇ ಒಬ್ಬ ಆಮ್ ಆದ್ಮಿ ಪಾರ್ಟಿನ ಎಂಎಲ್ಎನ ಎಲ್ ಖರೀದಿ ಮಾಡಕ್ ಆಗ್ಲಿಲ್ಲ ಬಿಜೆಪಿ ಕೈಲಿ ಆ ತರ ಎಂ ಎಲ್ ಎತ್ತು ರಾಜ್ಯಕ್ಕೆ ಬೇಕಾಗಿದ್ದಾರೆ ಎಲ್ಲಿವರೆಗೂ ಈ ರಾಜಕೀಯದಲ್ಲಿ ಒಂದು ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೂ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರ್ತದೆ ಈ ಖಾತೆಗಳ ಬಗ್ಗೆ ಹಿಂಗೆ ಜಗಳ ಆಗ್ತಾನೆ ಇರುತ್ತೆ ಗಾಟ್ ಥ್ಯಾಂಕ್ಸ್ ಫಾರ್ ಯುವರ್ ರಿಯಾಕ್ಷನ್ ಸ್ನೇಹಿತರೆ ವಿಸ್ತೃತವಾಗಿ ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿರುವಂತಹ ಪಕ್ಷದ ಮುಖಂಡರು ಮಾತನಾಡಿದ್ದಾರೆ ಇದನ್ನು ಯಾವ ರೀತಿ ನಾವು ನೋಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂತ ಹೇಳಿದ್ರೆ ಒಬ್ಬರು ಅವ್ರು ಇಷ್ಟ ಬಂದಾಗ ಸ್ವೇಚ್ಛಗೆ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ನಮ್ಮ ಯಾರ ಭಯ ಇಲ್ಲ ಜನರ ಭಯ ಇಲ್ಲ ಅನ್ನೋದು ಪಕ್ಕ ಗೊತ್ತಾಗತ್ತೆ ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಲೇಬೇಕು ಎಲ್ಲರೂ ಕೂಡ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತ ಕೂತ್ಕೊಂಡ್ರೆ ನಾವೆಲ್ಲ ಅವಸ್ಥೆಯಲ್ಲೇ ಇರ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಬಿ ಜೆ ಪಿ ಅಂತ ಹೇಳಿದಾಗ ಆಪರೇಷನ್ ಕಮಲ ಮಾಡ್ತಾರ್ರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆಪರೇಷನ್ ಜೆ ಡಿ ಎಸ್ ಆಗಲಿ ಅಥವಾ ಆಪ್ರೇಷನ್ ಕಾಂಗ್ರೆಸ್ ಆಗಲಿ ನಾವು ಆ ಶಬ್ದವನ್ನು ಬಹಳಷ್ಟು ಕೇಳಲ್ಲ ಇದರಲ್ಲಿ ಎರಡನ್ನ ನಾವು ಇದ್ರಲ್ಲಿ ಖುಷಿ ಪಡ್ಬೇಕಾ ಅಥವಾ ಬೇಜಾರು ಮಾಡ್ಕೊಳ್ಬೇಕ ಅನ್ನೋದನ್ನ ನೋಡಬೇಕು ಇಲ್ಲಿ ಆಪರೇಷನ್ ಕಮಲ ಬಿ ಜೆ ಪಿ ಅವ್ರಿಗೆ ಶಕ್ತಿ ಇವ್ರಿಗಿಲ್ಲ ಅಂತಾನೋ ಅಥವಾ ಕಾಂಗ್ರೆಸ್ ಜೆ ಡಿ ಎಸ್ ಅಥವಾ ಇನ್ ಇನ್ ಯಾರೇ ಆಗಿರ್ಬೋದು ಪಕ್ಷೇತರ ಅಭ್ಯರ್ಥಿ ಆಗಿರ್ಬೋದು ಪಕ್ಷೇತರ ಶಾಸಕರಿರ್ಬೋದು ಅವರಲ್ಲಿರುವಂತ ದೌರ್ಬಲ್ಯತೆ ಅವರಲ್ಲಿ ಇಲ್ಲ ಅಂತ ಅಂದ್ಕೊಳ್ಬೇಕು ಅವ್ರನ್ನ ಕೊಂಡ್ಕೊಳಕ್ಕಾಗಲ್ಲ ರೀ ಬಿಜೆಪಿಯನ್ನು ಆಗಲ್ಲ ಅಂತ ಅನ್ಬೇಕಾ ಎಸ್ ಈ ಆಧಾರದ ಮೇಲೆ ಇವತ್ತು ಸಂಪುಟ ರಚನೆ ಪುನಾರಚನೆ ಎಲ್ಲವೂ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮಾತು ಕೊಟ್ಟಿರ್ತಾರೆ ಹಾಗಾದ್ರೆ ಯಾರನ್ನ ಇವರು ಕೈ ಹಿಡಿತಾರೆ ಅಥವಾ ಯಾರನ್ನು ತೆಗೀತಾರೆ ಅಥವಾ ಇಲ್ಲಿ ಸ್ಫೋಟಗೊಳ್ಳುವಂಥ ಅಸಮಾಧಾನಗಳು ಮುಂದೆ ಮತ್ತಿನ್ಯಾವ ಇಂಪ್ಯಾಕ್ಟ್ಗಳಿಗೆ ಕಾರಣವಾಗಬಹುದು ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತವೆ ಆ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ಚರ್ಚೆನ ಮಾಡಿ ಸ್ನೇಹಿತರೆ ನಾವು ಅಭಿವೃದ್ಧಿ ಅಂತ ಮಾತನಾಡ್ತೀವಿ ಪ್ರಣಾಳಿಕೆಯಲ್ಲಿ ಅದರ ವಿಚಾರವನ್ನು ನೋಡ್ತೀವಿ ಆದರೆ ವಾಸ್ತವದಲ್ಲಿ ಯಾಕ್ರಿ ಆಗಿಲ್ಲ ಅಂತ ಒಂದಿಷ್ಟೇನೋ ಪಟ್ಟಿ ಕೊಟ್ಬಿಟ್ರೆ ಸಾಕಾಗಲ್ಲ ಆದರೆ ನಿಜಕ್ಕೂ ಕೂಡ ನಾವು ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ಏನಾದರೂ ಮಾಡ್ಲಿಕ್ಕಾಗತ್ತ ಅನ್ನೋದಷ್ಟೇ ನಮ್ಮ ಚರ್ಚೆಯ ಉದ್ದೇಶ ಎಸ್ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಚರ್ಚೆನ ಮಾಡ್ತಾ ಇದ್ದೇವೆ ಅನಿಲ್ ಕುಮಾರ್ ಅವರು ಈಗಾಗಲೇ ಮೋಹನ್ ಅವರು ಹೇಳ್ತಾ ಇದ್ರು ಆಮ್ ಆದ್ಮಿ ಪಕ್ಷದವರು ಇದು ತಪ್ಪು ಬಿ ಜೆ ಪಿ ಈಗ ಅವ್ರ ಸಂಪುಟ ಧರ್ಮ ಸಂಕಟ ಅದೆಲ್ಲ ಪಕ್ಷಗಳು ಎಲ್ಲ ಸರ್ಕಾರ ಬಂದಾಗ ಅನುಭವಿಸ್ತವೆ ಅನ್ನೋದು ಒಂದು ಮಾತು ಆದ್ರೆ ಇಷ್ಟು ಡಿಲೇ ಆಗೋ ಕಾರಣ ಅವರು ಮಾತು ಕೊಡೋದು ಅದೆಲ್ಲ ಇದೆ ಅದರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರು ಅಷ್ಟು ಸುಲಭವಾಗಿ ಹೋಗ್ಬಿಟ್ರ ಅಷ್ಟೊಂದು ದುರ್ಬಲ್ರ ಬಿ ಜೆ ಪಿ ಆಪರೇಷನ್ ಕಮಲ ಮಾಡುತ್ತೆ ಅಂತ ಕೇಳಿದ್ವಿ ಬೇರೆ ಕೇಳಲ್ಲ ಅದು ನಿಜ ಅದನ್ನ ಅದನ್ನು ಗೌರವಿಸ್ತೀನಿ ಕಾಂಗ್ರೆಸ್ ಕಮಲಾ ಅಂತಿರೋದು ಜೆಡಿಎಸ್ ಕಮಲ ಇಲ್ಲ ಅದಕ್ಕೆ ಗೌರವ ಏನೋ ಆಪರೇಷನ್ ಅನ್ನೋ ನೋಡಿ ಆಪರೇಷನ್ ಪರ್ಯಾಯ ಪದವಾಗಿ ಅದನ್ನು ಹೇಳೋಂಗ್ ಆಗ್ಬಿಟ್ಟಿದೆ ಆ ಆಗಿದೆ ಬಟ್ ದಟ್ಸ್ ನಾಟ್ ಮೈ ಇಂಟೆನ್ಷನ್ ಅದರ ಜೊತೆಗೆ ನಿಮ್ಮ ತಪ್ಪುಗಳನ್ನು ನೀವು ನೋಡ್ಕೊಳ್ಬೇಕಲ್ವಾ ನಿಮ್ಮ ನೀವು ಸದೃಢರಾಗಿಲ್ಲ ಅನ್ನುವ ಒಂದು ಮೆಸೇಜ್ ಕೂಡ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಸೋದಿಲ್ವಾ ಡೋಂಟ್ ಯು ಥಿಂಕ್ ಸೊ ಟು ಎನ್ ಎಕ್ಸ್ಟೆಂಟ್ ಐ ಅಗ್ರೀ ವಿತ್ ಹಿಮ್ ಟು ಎನ್ ಎಕ್ಸ್ಟೆಂಟ್ ಬಟ್ ನಾಟ್ ಕಂಪ್ಲೀಟ್ಲಿ ಈಗ ತಾವಾಗಲೇ ಹೇಳಿದಾಗೆ ನೋಡಿ ಇಲ್ಲಿ ಸಂ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಅನ್ನೋ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೇವೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಪರ್ಫಾರ್ಮೆನ್ಸ್ ಮಾಡಿಲ್ದೇ ಕಾರಣಕ್ಕಾಗಿ ಅವ್ರನ್ನ ತೆಗಿತಾ ಇದ್ದಾರೆ ಇಲ್ಲ ಎಕ್ಸಿಸ್ಟಿಂಗ್ ಎಂಎಲ್ಎ ಎಲ್ ಒಂದು ರೊಟೇಷನ್ ಬೇಸಿಸ್ ಮೇಲೆ ಮಂತ್ರಿ ಪದವಿ ಕೊಡಬೇಕು ಇನ್ ಟು ಕಮ್ ಬ್ಯಾಕ್ ಏನು ಕಂಪ್ಲೀಟ್ ಆಗಿ ಒಂದು ರೊಟೇಷನ್ ಬೇಸಿಸ್ ಮೇಲೆ ಅವ್ರಿಗೆ ಒಂದು ಮಂತ್ರಿ ಪದವಿಯನ್ನು ಕೊಡಬೇಕು ಅಂತ ಇಲ್ಲ ಇದ್ದು ಥ್ರೆಟ್ ಬಂದ್ರು ಕೊಡಬೇಕು ಒಂದು ಸಿಗಟ್ ಇರ್ತದೆ ನಾನು ಅಂದ್ರೆ ಇರೋದಿಲ್ಲ ನೋಡ್ತೀನಿ ಸ್ನೇಹಿತರೆ ಈಗ ಎಂ ಪಿ ರೇಣುಕಾಚಾರ್ಯ ಅವರನ್ನ ನಮ್ಮ ಟೀಮ್ ಮಾತಾಡಿಸ್ತು ಅವ್ರಿಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ನಾನು ಮಾತಾಡಲ್ಲ ಅಂತ ಈಗ ಈ ವಿಚಾರ ಇನ್ನು ಬೇರೆ ಟೈಮ್ ಅಲ್ಲಿ ನಾವು ಮೀಟಿಂಗ್ ಅಲ್ಲಿ ಇದೀವಿ ಉತ್ತರ ಕೊಡಲ್ಲ ಯಾವ್ದ್ರಿ ಉತ್ತರ ಕೊಡ್ತೀರಿ ನೀವು ಮಾಹಿತಿ ಇಲ್ಲ ಏನಿಲ್ಲ ಇನ್ನು ಬೇರೆ ಜನಸಾಮಾನ್ಯ ಇರತ್ತೇನ್ರಿ ನಿಮ್ ಪಕ್ಷದಲ್ಲಿ ಇದ್ದವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಮಾಧ್ಯಮ ಇವತ್ತು ಪ್ರತಿಪಕ್ಷದಂತೆ ನುಡ್ಕೊಂಡ್ರೆ ಅವ್ರಿಗೆ ಆಗೋದಿಲ್ಲ ಅಲ್ಲ ದಟ್ಸ್ ನಾವೇನು ಕಾಂಗ್ರೆಸ್ ಎತ್ತಿ ಕೂರಿಸ್ತಾ ಇದ್ವಿ ತಪ್ಪು ಇದೆ ಈಗ ಅದೇ ತರ ಅದೇ ವಿಚಾರದಲ್ಲಿ ಮಾಹಿತಿ ಇಲ್ಲ ಕೊಡಲ್ಲ ಅಂತಾರಲ್ಲ ಇದು ನಮ್ಮ ರಾಜಕೀಯ ಕಾರ್ಯದರ್ಶಿ ಕಾರ್ಯದರ್ಶಿ ನೀವ್ ಹಿಂಗ ಹೇಳ್ತಿರಲ್ಲ ಇದೆಲ್ಲ ನುಣಚ್ಕೊಳ್ಳೋ ಪ್ರಯತ್ನ ಅಂತ ಅನ್ಸಲ್ವಾ ಅಥವಾ ನಿಮಗೆ ಮಾತಾಡಕ್ ಗೊತ್ತಾಗಲ್ಲ ಅಂತ ಅನ್ಕೊಳ್ಬೇಕಾ ಏನ್ ಅನ್ಕೊಳ್ಬೇಕು ನಿಮ್ಮನ್ ಯಾಕಾಯ್ಕೆ ಮಾಡಿರ್ತಾರೆ ಅಟ್ಲೀಸ್ಟ್ ಒಂದು ರಿಯಾಕ್ಷನ್ ಕೊಡುವಷ್ಟು ನಿಮ್ಗೆ ವ್ಯವಧಾನ ಇಲ್ಲ ಅಂತ ಹೇಳಿದ್ರೆ ಹೋಗ್ಲಿ ನೀವು ಸ್ಟುಡಿಯೋ ಬಂದು ಹೆಂಗ್ ಮಾತಾಡ್ತೀರಿ ಸೂರ್ಯರು ನೀವ್ ಹಿಂಗ ಅನ್ಕೊಳ್ಳಿ ಅವ್ರಿಗೆ ಪಾಪ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಸೇರ್ಸ್ಕೊಂತೀನಿ ಸೇರ್ಸ್ಕೊಂತೀನಿ ಅಂತ ಹೇಳಿದ್ರು ಸೇರ್ಸ್ಕೊಂಡಿಲ್ಲ ಆ ಕಾರಣಕ್ಕೆ ಅವ್ರ ಅಸಮಾಧಾನ ಅದನ್ ಬೇರೆ ಟಿವಿ ನಲ್ಲಿ ಇನ್ನೆಲ್ಲಿ ಹೇಳೋದಂತ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಇಷ್ಟೊಂದು ಗಂಟಾ ಘೋಷವಾಗಿ ಹೋರಾಡ್ತಾ ಇರೋರು ಈಗೆಲ್ಲ ಅದು ತಕ್ಷಣ ಅಡ್ಗೋಗ್ಬಿಡುತ್ತೆ ಅಂತ ಏನಾಗಿದೆ ಒಂದ್ ನಿಮಿಷ ನಿಮ್ಗೆ ಅಲ್ಲ ನಿಮ್ ಗೇಲಿ ಮಾಡೋ ಉದ್ದೇಶ ಇಲ್ಲ ಕುತ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ಅಕ್ರಮವಾಗಿ ಆಪರೇಷನ್ ಕಮಲದಿಂದ ಬಂದಿರತಕ್ಕಂತ ಗೌರ್ಮೆಂಟ್ ಮೂವತ್ತೆರಡು ಜನ ಮೂವತ್ತ್ ಜನ ಮಂತ್ರಿಗಳಲ್ಲಿ ಹದಿನಾರು ಹದಿನೇಳು ಜನ ಹೊರಗಡೆನವರೇ ಇದ್ದಾರೆ ಅವರು ಬಿ ಜೆ ಪಿಗೆ ಸಂಬಂಧ ಇಲ್ಲ ಕಾರ್ಯಕರ್ತರಿಗೆ ಸಂಬಂಧ ಇಲ್ಲ ಅವರು ಯಾರು ಅಂತ ಗೊತ್ತಿಲ್ಲ ಕಾರ್ಯಕರ್ತರ ಕಮಿಟಿಯಲ್ಲಿ ಇರಕಾಗಲ್ಲ ಅಲ್ಲ ಎಲ್ಲೂ ಇರಕಾಲ ಬಿಜೆಪಿ ಪಾರ್ಟಿ ಒಳಗೆ ಬಿಟ್ಕೊಳ್ಳಲ್ಲ ಬಿಟ್ಬಿಡಿ ಅದ್ಭುತ ವಿಚಾರ ವಿಚಾರ ವಿಧಾನಸೌಧ ನಾನು ಹೇಳೋದು ಮತ್ತೆ ಮತ್ತೆ ಅವರಿಗೆ ಸಂಬಂಧನೇ ಇಲ್ಲ ಅಂದ್ರೆ ನಿಮ್ಮ ಪ್ರಕಾರ ಏನ್ ಸರ್ ಅವರು ಬಿಜೆಪಿ ಪಾರ್ಟಿಲಿಗೆ ಬಿಟ್ಕೊಳ್ಳಲ್ಲ ಅಂದ್ರೆ ನೀವು ನಿಮಷ್ಟು ಉದಾರಿಗಳು ಅಂತ ಬಿಟ್ಕೊತೀರಿ ಅಂತ ಅಥವಾ ಇಲ್ಲಿ ಅಷ್ಟು ಹಗುರ ಆಗಿ ಬಿಟ್ಟಿดิರಾ ನಿಮ್ಮ ಪಕ್ಷಗಳು ಅಂತ ಹೇಳಿ ಜೆಡಿಎಸ್ ಹೇಗಿದೆ ಅಂತ ಅಂತಂದ್ರೆ ಒಬ್ಬ മന്ത്രിನ ಮಾಡಿದ ನಮ್ಮಲೇ ಜೆಡಿಎಸ್ ಇಂದ ಹೊರಗಿಂದ ಕರ್ಕೊಂಡು ಬಂದಿರೋದು ಉದಾಹರಣೆ ಇಲ್ಲವೇ ಇಲ್ಲ ಬಿಡಿ ನಮ್ಮಿಂದ ಹೋಗಿರೋರೇ ಜಾಸ್ತಿ ಇದೆ ವಿಚಾರ ಅಂದ್ರೆ ನಮ್ಮಲ್ಲಿ ಯಾರ್ ಪಕ್ಷ ಪಕ್ಷದ ಕಾರ್ಯಕರ್ತ ಒಬ್ಬೊಬ್ಬನಿಗೂ ಗೊತ್ತಿರ್ತಾರ ಇಲ್ಲಿ ನೋಡಿ ಮೂವತ್ ಮೂರ್ ಜನದಲ್ಲಿ ಹದಿನೇಳು ಜನ ಇವ್ರಿಗೆ ಕೊಟ್ಬಿಟ್ರೆ ಹದಿನಾರು ಜನ ಇನ್ನ ನೂರ ಹತ್ತಿತ್ತು ಐದು ಆರ್ ಟರ್ಮು ನಾಲ್ಕ್ ಟರ್ಮು ಐದ್ ಟರ್ಮು ಬಿಜೆಪಿ ಬಾವುಟ ಹಿಡ್ದು ಆರ್ ಎಸ್ ಎಸ್ ಕಚೇರಿಲ್ ಮಲಗಿ ಚಡ್ಡಿ ಹಾಕೊಂಡು ಎಲ್ಲಾ ಕಡೆ ಪಾವಟ ಕಟ್ಕೊಂಡು ಓಡಾಡದವ್ರ ಕಥೆ ಏನು ಪಾಪ ಅಂದ್ರೆ ಸರ್ಕಾರ ಇರೋದ್ ಏನ್ ಗೊತ್ರ ಯಡಿಯೂರಪ್ಪ ಯಡಿಯೂರಪ್ಪನ್ ಕುಟುಂಬ ಮತ್ತೆ ಈ ಹದಿನೇಳು ಜನಕ್ಕೋಸ್ಕರ ಈ ಪಾಪ ಈ ನೂರ ಐದ್ ಜನ ಗೆದ್ದಿರತಕ್ಕಂತ ಬಿಜೆಪಿಯ ನಿಷ್ಠಾವಂತ ಯಾರ್ಯಾರಿದ್ದಾರೆ ಅವ್ರು ಯಾರಿಗೂ ಈ ಸರ್ಕಾರ ಅಲ್ಲ ಅವ್ರ ಇನ್ಯಾವಾಗ್ ಮಂತ್ರಿ ಆಗ್ಬೇಕು ಆರ್ ಟರ್ಮ್ ಏಳ್ ಟರ್ಮ್ ಆಗಿದ್ದಾರೆ ಅರವತ್ತು ಅರವತ್ತೈದು ಎಪ್ಪತ್ತು ವಯಸ್ಸಕ್ ನಿಜ ಅಂದ್ರೆ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಅಲ್ಲಿ ಫೇಸ್ ಮಾಡ್ತಿದ್ದಾರೆ ಯಾವ ರೀತಿ ಸರ್ಕಾರ ಮಾಡ್ಬೇಕು ಆ ಕಾರಣಕ್ಕೆ ಮಣಸ್ಕೊಂಡು ಹೋಗ್ತಿದ್ದಾರೆ ಆದ್ರೆ ಆ ಸರ್ಕಾರ ನಡ್ಸ್ಲಿಕ್ಕೆ ಸುಮ್ನೆ ನಡ್ಸಕ್ ಆಗಲ್ವಲ್ಲ ಸಹಕಾರ ಇರ್ಬೇಕಾಗತ್ತೆ ಆದ್ರೆ ಇಲ್ಲಿ ಯಾಕೋ ಬರೀ ಖಾರಾನೆ ಕಾಣಿಸ್ತಾ ಇದೆ ಯಾಕಂದ್ರೆ ಸಮಾಧಾನ ಇಲ್ಲ ಇನ್ ಹೆಂಗ್ ಸ್ವೀಟ್ ಸಿಗುತ್ತೆ ಅವ್ರಿಗೆ ಹೇಳಿ ಅನಿಲ್ ಅವ್ರಿಗೆ ಹೇಳದಾಗ ನಾನು ಆಗ್ಲೇ ಹೇಳದಾಗೆ ನಿಮಗೆ ಯಾವ ಒಂದು ಬೇಸಸ್ ಮೇಲೆ ಎಕ್ಸ್ಪೆನ್ಷನ್ ಆಗ್ತಾ ಇದೆ ನೋಡಿ ಮುನಿರತ್ನ ಅವರು ಗೆದ್ದ ಮೇಲೆ ಅವರಿಗೆ ಕ್ಯಾಬಿನೆಟ್ ಅಲ್ಲ ಓಪನ್ ಆಗಿ ಮುಖ್ಯಮಂತ್ರಿಗಳು ಹೇಳ್ಕೊಂಡೇ ಭಾಷಣ ಮಾಡಿದ್ರು ಆರ್ ಆರ್ ನಗರದಲ್ಲಿ ನೀವು ಒಬ್ಬ ಎಮ್ ಎಲ್ ಇಲ್ಲ ಒಬ್ಬ ಮಿನಿಸ್ಟರ್ ಕೊಡ್ತಾ ಇದೀರಿ ಆರ್ ಆರ್ ನಗರದಿಂದ ಹೌದು ಅದೇ ತರ ಎಲ್ಲ ಎಲೆಕ್ಷನ್ ನಡೆದ್ಬೋ ಅಲ್ಲೆಲ್ಲ ಹೇಳ್ಕೊಂಡು ಬಂದ್ರು ಎಸ್ ಸರ್ ಇಲ್ಲಿ ನಾವೆಲ್ಲಾನು ಒಂದು ಕಡೆಯಿಂದ ನೋಡ್ತಾ ಬಂದಾಗ ಅನಿಸ್ತು ನೋ ನನ್ ಆಫ್ ದ ಗವರ್ಮೆಂಟ್ ಕರೆಂಟ್ಲಿ ಪರ್ಫಾರ್ಮೆನ್ಸ್ ಈ ಒಂದು ಈ ಎಂ ಎಲ್ ಎದು ಪರ್ಫಾರ್ಮೆನ್ಸ್ ಇಷ್ಟು ಚೆನ್ನಾಗಿತ್ತು ಈ ಪರ್ಫಾರ್ಮೆನ್ಸ್ ಇರೋದ್ರಿಂದ ಈತನಿಗೆ ನಾನು ಪ್ರಮೋಷನ್ ಕೊಟ್ಟು ಮಿನಿಸ್ಟರ್ ಮಾಡ್ತಾ ಇದ್ದೀನಿ ಅನ್ನೋದು ಎಲ್ಲೂ ಇಲ್ಲ ಅದೇ ತರ ಈಗ ಶಾಸಕರು ತಿಪ್ಪಾರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ರಿ ಸರ್ ಸರ್ ಟಿವಿ ಫೈವ್ ಇಂದ ರಾಘವ ಸೂರ್ಯ ಅಂತ ಮಾತಾಡ್ತಾ ಇದ್ದೀನಿ ಹೇಗೆ ಆರಾಮಾಗಿದ್ರಿ ಸರ್ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಸರ್ ಟಿವಿ ಫೈವಿಂದ ತಿಪ್ಪಾರೆಡ್ಡಿ ಸಾಹೇಬ್ರಲ್ಲ ಮಾತಾಡ್ತಾ ಇರೋದು ತಿಪ್ಪಾರೆಡ್ಡಿ ಅವರಲ್ಲ ಸರ್ ಮಾತಾಡ್ತಾ ಇರೋದು ಹಾಂ ಸರ್ ಇದು ಟಿವಿ ಫೈವ್ ಇಂದ ಮಾತಾಡ್ತಾ ಇದ್ದೀನಿ ರಾಘವ ಸೂರ್ಯ ಅಂತ ಸರ್ ಹೇಗಿದ್ದೀರಿ ಆರಾಮಾಗಿದಿರಿ ಆರಾಮಾಗಿದ್ರಿ ಈಗ ಇದು ಸಂಪುಟ ಇದೆಯಲ್ಲ ಸರ್ ನಮ್ಗೆ ರಚನೆನೋ ಪುನಾರಚನೆಯೋ ವಿಸ್ತರಣೆ ಏನು ಗೊತ್ತಾಗ್ತಾ ಇಲ್ಲ ನಿಮಗೇನಾದ್ರೂ ಐಡಿಯಾ ಇದೆಯಾ ಸರ್ ಏನು ಆಗ್ತಾ ಇದೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂತೀರಾ ಸರ್ ಇದು ಏನ್ ಸರ್ ನಿಮ್ಮ ಪಕ್ಷದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಅಥವಾ ನಿಮ್ಮ ಸರ್ಕಾರದ ಬಗ್ಗೆ ಗೊತ್ತಿಲ್ಲ ಗೊತ್ತೇನಂದ್ರೆ ನೀವು ಜನರಿಗೆ ಹೆಂಗೆ ಹೇಳ್ತೀರಾ ಅಂತ ಅಥವಾ ನೀವು ಒಬ್ಬ ಅಸಮಾಧಾನಿತರಾಗಿ ಹೀಗೆ ಮಾತಾಡ್ತಾ ಇದ್ದೀರಾ ನಮ್ಮಲ್ಲಿ ಇವತ್ತು ಜಲಸಮಸ್ಯೆ ಎಲ್ಲ ಐತು ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮವೆ ಬಂದು ಬೆಳೆಗಳು ಬಹಳ ಹಾನಿಯಾಗಿತ್ತು ಓಕೆ

ಹಾಂ 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 ಅಲ್ಲ ಸರ್ ಈಗ ಯಾಕೋ ತುಂಬ ಡಿಲೇ ಆಗ್ತಾ ಇದೆ ಒಂದು ಇನ್ನು ಸಚಿವ ಆಕಾಂಕ್ಷಿಗಳಿಗೆ ಬಹಳ ನಿರಾಸೆ ಆಗ್ತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾರಿಗಾರು ಕೋಕ್ ಕೊಟ್ಟು ಮತ್ತೆ ಅಲ್ಲಿ ಬೇರೆಯವ್ರನ್ನ ಇಳಿಸಿದ್ರೆ ಮತ್ತೊಂದಿಷ್ಟು ಪ್ರಾಬ್ಲಮ್ ಆಗ್ತವೆ ಅಂತ ಕೂಡ ಒಂದು ಮಾತಿದೆ ತಾವೇನು ಹೇಳ್ತೀರಿ ಇದೆಲ್ಲ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅಸಮಾಧಾನ ಸ್ಫೋಟ ಆಗುತ್ತೆ ಅಂತ ಅನಿಸಲ್ವಾ ಈಗ ಯಾರಿಗ್ ಕೊಡ್ತಾರೆ ಯಾರಿಗಿಲ್ಲ ಅಂತ ನಾಳೆ ಗೊತ್ತಾಗುತ್ತೆ ಆಮೇಲೆ ಪಕ್ಷದ ವರಿಷ್ಠರು ಅವರ ಪರಮಾಧಿಕಾರ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬೇಕು ಅಂತ ಮುಖ್ಯಮಂತ್ರಿಯವರ ಪರಮಾಧಿಕಾರ ಅಂತ ನೀವ್ ಹೇಳ್ತಾ ಇದ್ರಿ ಆದ್ರೆ ಮುಖ್ಯಮಂತ್ರಿಗಳಿಗೆ ಅಷ್ಟು ಅಧಿಕಾರ ಇದೆ ಅಂತ ಅನ್ನಿಸ್ತಾ ಇದೆಯಾ ಅಥವಾ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇಲ್ಲಿ ಬಹಳಷ್ಟು ಏನು ಪ್ರಬಲವಾಗಿರೋದ್ರಿಂದ ಅಡ್ಡಗಾಲ ಆಗ್ತಾ ಇದ್ಯಾ ಯಡಿಯೂರಪ್ಪ ಅವರ ವಿಚಾರಧಾರೆಗೆ ತಕ್ಕದಾಗೆ ಎಲ್ಲ ಆಗ್ತಾ ಇಲ್ಲ ಅಂತ ಏನಾದ್ರು ಅನಿಸ್ತಾ ಇಲ್ವಾ ಸರ್ ಇಲ್ಲ ನನಗೆ ಅಷ್ಟು ನಾನು ನೋಡಿ ನಾನು ಶಾಸಕ ಬಹಳ ಸುಮಾರು ಐವತ್ತೈವತ್ತೆರಡು ವರ್ಷ ಅನುಭವ ಇರ್ತಕ್ಕಂಥ ಒಬ್ಬ ಎಂ ಎಲ್ ಅಧಿಕಾರಿ ನಾನು ಅವೆಲ್ಲ ಕೆಟ್ಟ ಹೋಗೋದಿಲ್ಲ ನಾನು ಅಲ್ಲ ಸರ್ ತಾವು ಈಗ ಇಷ್ಟೊಂದು ಹಿರಿಯರು ಅಂತ ನಮ್ಗೆಲ್ಲ ಗೊತ್ತಿರುವ ವಿಚಾರ ಹಿರಿಯರು ಹಿರಿಯ ಮತ್ತು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನೇಕ ಬಾರಿ ಹೇಳಿದೀನಿ ಬಿಜೆಪಿ ಹೊರಗಿನ ಮಂತ್ರಿಗಳು ಅಂತ ಹೇಳಿದೀನಿ ನಾನು ಕೂಡ ನಮ್ಮ ಸರ್ಕಾರ ಬಂದವರಿಂದ ಮಾಹಿತಿನೇ ಇಲ್ಲ ಅಂದ್ರಲ್ಲ ಹಿಂಗಾಗಿ ನಾನು ನೀವು ನೀವ್ ಆಗ್ತೀರಾ ಇಲ್ವಾ ಅಂತ ನಾನು ಕೇಳೋ ಪ್ರಶ್ನೆ ಉದ್ಭವ ಆಗಲಿಲ್ಲ ಹಿಂಗಾಗಿ ಒಟ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಸಮಾಧಾನ ಅನ್ನೋದು ಸಂಪುಟ ರಚನೆ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇದ್ದಾಗ್ಲೂ ಇರೋದು ಸರ್ ಅದೇ ರೀತಿ ಇಲ್ಲೂ ಇದೆ ಬಿಜೆಪಿ ಸ್ಪೆಷಾಲಿಟಿ ಏನು ಜನ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ನೋವಿದೆ ಹಿಂಗಾಗಿ ಇನ್ನು ಯಾವ ಪುರುಷಾರ್ಥಕ್ ಸಂಪುಟ ಪುನಾರಚನೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆಗಳನ್ನ ಜನ ನೇರವಾಗಿ ಕೇಳ್ತಾ ಇದ್ದಾರೆ ಸರ್ ನಿಮ್ಮ ಕ್ಷೇತ್ರ ಜನಕ್ಕೆ ಹೇಳ್ತೀರಿ ಹೇಳಿ ನಮ್ಮ ಜಿಲ್ಲೆ ಜನ ನಾನು

ನಾನು ದಿನನಿತ್ಯ ಹೋಗಿ ಅಥವಾ ಪ್ರತಿ ಸಾರಿ ಬೆಂಗಳೂರು ಬಂದಾಗ ಹೋಗಿ ಮುಖ್ಯಮಂತ್ರಿಗಳನ್ನ ಆ ಪಕ್ಷದ ಅಧ್ಯಕ್ಷ ಮಂತ್ರಿ ಮೈತ್ರಿ ಮಾಡಿ ಮಂತ್ರಿ ಮಾಡಿ ಅಂತ ಕೇಳ ಗೊತ್ತ ಅದು ನನ್ನ ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣುದಿಲ್ಲ ನಮ್ಮ ಇದೀತದಲ್ಲಿ ನಾವು ಆ ರೀತಿ ನಿಜ ನಾವು ಹೋಗಿ ದಿನ ಇಟ್ಕೊಂಡು ಕೇಳ್ಕೊಂಡು ಮಂತ್ರಿ ಮಾಡ್ರಿ ಅಂತ ಅದು ಕೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಕ್ಷೇತ್ರದ ಜನತೆಯ ಪರವಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಎಲ್ಲೋ ಅನ್ಸಲ್ವಾ ಸರ್ ಇಷ್ಟೊಂದು ಹಿರಿಯರಿದ್ದೀರಿ ಈ ಆಪರೇಷನ್ ಮೂಲಕ ಬಂದಂತ ಸರ್ಕಾರ ಆಗಿರೋದ್ರಿಂದ ಬೇರೆಯವ್ರಿಗೆ ಮಣೆ ಹಾಕ್ಬೇಕಾಯ್ತು ನಮ್ಮನ್ನು ಕಡೆಗಾಣಿಸ್ತಾ ಇದ್ದಾರೆ ಇದು ಎಂತ ವಿಪರ್ಯಾಸ ಅಂತ ಅನ್ಸಿಲ್ವಾ ಸರ್ ನಿಮಗೆ ಅಲ್ಲ ನಾನು ಆಪರೇಷನ್ ಕಮಲದಿಂದ ಬಂದಂತ ಶಾಸಕರಿಗೆ ಮಂತ್ರಿಗೆ ಕೊಡೋದಕ್ಕೆ ನನ್ನ ಅಲ್ಲなんで ಇಲ್ಲ ಯಾಕಂದ್ರೆ ಅವ್ರಿಗೆ ಮಾತ್ ಕೊಟ್ಟಿದ್ದಾರೆ ನಮ್ಮ ಐಟಿಎಂ 2 ಮತ್ತೆ ಮುಖ್ಯಮಂತ್ರಿಗಳು โอเค ನಿಮಗೆ ಬೇಜಾರ ಏನಿಲ್ಲ ಸರ್ ನಿಮಗೆ ಮಂತ್ರಿ ಸ್ಥಾನ ಸಿಗದೇ ಹೊರ ಬೇಜಾರ ಇಲ್ಲ ನಾನು ಅಪೇಕ್ಷೆ ಇಟ್ಕೊಂಡಿದ್ದೀನಿ ಸಿಗುತ್ತೆ ಅಂತ โอเค ನಮ್ಮ ಜಿಲ್ಲೆ ಜನಾನೂ ಕೂಡ ಬಹಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲಾ ವರ್ಗದ ಜನ ನಮ್ಮ ಜಿಲ್ಲೆಯಲ್ಲಿ ನಾನು ಬಹಳ ಅಪೇಕ್ಷೆ ಇಟ್ಕೊಂಡವರು ಬಹಳ ಜನ ಇದ್ದಾರೆ ಸರ್ ಅಪೇಕ್ಷೆ ಇಟ್ಕೊಂಡವರು ಬಹಳ ಜನ ಇದ್ದಾರೆ ಸೊ ಈಗ ಇಷ್ಟೊತ್ತಿಗೆ ಒಂದು ಕಾಲ್ ಏನಾದ್ರು ನಿಂತಿಮ್ಮೆ ಸುಳಿವೇನಾದ್ರೂ ಸಿಕ್ಕಿದ್ಯಾ ಸರ್ ಒಂದು ಕ್ಲೂ ಏನಾದ್ರೂ ಸಿಕ್ಕಿದ್ಯಾ ನನಗೆ ಬಂದಿಲ್ಲ ಓಕೆ ಈಗ ಬರ್ದೇ ಹೋದ್ರೆ ಆಸಮಾಧಾನ ಇರುತ್ತೆ ನೀವ್ ಏನಂತ ಕೇಳ್ತೀರಾ ಅಂತ ಕೇಳ್ಬೋದಾ ಓಕೆ ಓಕೆ ಗಾಡ್ ಇಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಆಹ್ ತಿಪ್ಪಾರೆಡ್ಡಿ ಅವರ ಮಾತುಗಳನ್ನ ಸ್ನೇಹಿತರಿಗೆ ಗಮನಿಸ್ತಾ ಇದ್ರೆ ಒಂದು ನೇರವಾಗಿ ಆಪರೇಷನ್ ಕಮಲ ಹೌದು ಅಂತ ಒಪ್ಕೊಂಡ ಒಂದು ಆಗತ್ತೆ ಎರಡು ಅದ್ರನ್ನ ಯಾರು ಅದನ್ನ ಖಂಡಿಸ್ತಾ ಇಲ್ಲ ಅಂದ್ರೆ ಇದು ನುಂಗಂಗಿಲ್ಲ ಉಗಳಂಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಇಷ್ಟೊಂದು ಹಿರಿಯರಿದ್ದಾರೆ ಇದು ಯಾರಿಗೆ ಮಾಡ್ತಾ ಇರುವಂತಹ ಅಪಮಾನ ಆ ಶಾಸಕರಿಗೆ ಸಚಿವರಿಗೆ ಅನ್ನೋದನ್ನ ಹೊರತುಪಡಿಸಿ ಹೇಳಬೇಕು ಅಂದರೆ ಆ ಕ್ಷೇತ್ರದ ಜನತೆಗೆ ಮಾಡ್ತಾ ಇರುವಂತಹ ಅಪಮಾನ ಇದು ಯಾರು ಒಬ್ಬರು ಇರ್ತಾರೆ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಅಲ್ಲಿ ಯಾವುದೋ ಒಂದು ಈಗೋ ಪರ್ಸ್ನಾಲಿಟಿ ಬರಲ್ಲ ಆ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಲುವಾಗಿ ಆ ಶಾಸಕ ಸ್ಥಾನ ಅಥವಾ ಸಚಿವ ಸ್ಥಾನ ಅನ್ನೋದು ಬರುತ್ತೆ ಹಿಂಗಿರುವಾಗ ಈ ವಿಚಾರವನ್ನು ಗಮನಿಸಬೇಕಾಗತ್ತೆ ನೇರ ನೇರವಾಗಿ ಮಾಧ್ಯಮದಲ್ಲಿ ಹೌದು ಆಪರೇಷನ್ ಮೂಲಕ ಬಂದಂಥ ಸರ್ಕಾರ ಅನ್ನುವ ಮಾತನ್ನು ಒಪ್ಕೊಳ್ತಿದ್ದಾರೆ ಹೀಗಾಗಿ ಜನ ಎಷ್ಟು ಎಚ್ಚೆತ್ಕೊಳ್ಬೇಕಾಗತ್ತೆ ಅಥವಾ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಅನ್ಯ ಪಕ್ಷದವ್ರು ಇರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅವರದ್ದು ಕೂಡ ಇಲ್ಲಿ ಪಾತ್ರ ಇದೆ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಮನ್ಗಾಣಬೇಕಾಗತ್ತೆ ಸ್ನೇಹಿತರ ಇಲ್ಲಿ ಯಾರಿಗೆ ಸಿಗುತ್ತೆ ಸಿಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆಪರೇಷನ್ ಕಮಲದ ಮೂಲಕ ಸರ್ಕಾರ ಬಂದಿದೆ ಅನ್ನೋದನ್ನ ಅಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ಳೋದ್ರ ಜೊತೆಗೆ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳ್ತಿದ್ದಾರೆ ಹೀಗಾಗಿ ಅವರ ಅಸಮಾಧಾನ ಎಷ್ಟಿದೆ ಅಂದ್ರೆ ಈಗ ಯಾರನ್ನೆಲ್ಲ ಕರ್ಕೊಂಡ್ ಬಂದಿದಾರೋ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ ಇಂದ ಯಾರೆಲ್ಲ ಹೋಗಿದ್ದಾರೋ ಎರಡನ್ನೂ ಹೇಳೋಣ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ವಿಚಾರ ಹಿಂಗಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ತಪ್ಪು ಇವ್ರು ತಪ್ಪಿಲ್ಲ ಅಂತ ಹೇಳುವಷ್ಟು ನಾವು ಇಲ್ಲಿ ಪಾರದರ್ಶಕತೆಯನ್ನು ಕಾಣದೇ ಇರೋದ್ರಿಂದ ನಾವು ಇದನ್ನ ಇನ್ನು ಕತ್ಲಲ್ಲೇ ಏನು ನಡೀತಾ ಇದೆ ಅನ್ನೋ ಥರದಲ್ಲೇ ಹೇಳಬೇಕಾಗಿದೆ ಒಂದು ಬೆಳಕನ್ನು ಚೆಲ್ಲೋ ಕೆಲಸ ಆಗ್ತಾ ಇಲ್ಲ ಎಸ್ ಸರ್ ಈಗ ಸಂಪುಟ ರಚನೆ ಪುನಾರಚನೆ ಅಂತ ಯಾವಾಗ್ಲೂ ಬಂದಾಗಲೂ ಧರ್ಮ ಸಂಕಟ ಆಗ್ತಾ ಇರತ್ತೆ ಅಂತ ಹೇಳ್ತಾ ಇದ್ದೆ ಈಗ ನಿಮ್ಮ ಅವಧಿಯಲ್ಲೂ ಕೂಡ ಬಹಳಷ್ಟು ಖಾತೆಗಳು ವ್ಯಕ್ತವಾಗ್ತಾ ಇದ್ವು ಖಾತೆಗೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ನೀವೇನಾದರೂ ಮಾಡಲ್ ಕೊಡ್ಬಲ್ರಾ ನೋಡ್ರಿ ನಾವು ಹಿಂಗೆ ನಡ್ಕೊಂಡಿದ್ವಿ ಇಂಥ ಟೈಮಲ್ಲಿ ನೀವು ಹೆಂಗೆ ನಡ್ಕೊಂಡಿದ್ದೀರಂತ ಹೇಳುವಷ್ಟು ಆ ಧಾಷ್ಟತೆ ಈಗ ಇದೆ ಅಂತ ಅನ್ಸಿಲ್ಲ ಇಲ್ಲ ಒಂದು ಕೇಳಿಕೊಳ್ಳಿ ಅಲ್ಲಿ ಕೋಯಲീഷನ್ ಅವರು ನಿಮಗೆ ಯಾವ ವಿಚಾರದಲ್ಲಿ ನಿಮ್ಮನ್ನು ಫಾಲೋ ಮಾಡಬೇಕು ಅಂತ ನೀವು ಅವರಿಗೆ ಹೇಳಬಹುದು ಒಂದು ನಿಮಿಷ ಒಂದ್ ನಿಮಿಷ ಇಲ್ಲಿ ಕೋಯಲീഷನ್ ಗೌರ್ಮೆಂಟ್ ಇತ್ತು ಹೌದು ಕಾಂಗ್ರೆಸ್ ಅಂಡ್ ಜೆಡಿಎಸ್ ಇತ್ತು ಅನ್ನೋಕ್ಕಿಂತ चाहिँ ಕೋಯಲീഷನ್ ಗವರ್ನಮೆಂಟ್ ಮಾಡ್ಕೊಂಡ್ವಿ ಮಾಡ್ತ ಯಸ್ ಸರ್ ಜನ ಕೊಟ್ಟಿರೋ ಹಿಂದೆ ಅರ್ಥ ಇದೆ ಜನ ಕೊಟ್ಟಂತ ಮ್ಯಾಂಡೇಟ್ ಅದನ್ನ ನಾನು ಎಲ್ಲಾರಿವಾಗಿ ಬಿಜೆಪಿ ದೇಶದ ದೇಶದ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಇಬ್ರು ಇವರು ಮಾಡಿದಂತ ಒಡಂಬಡಿಕೆ ಅದು ಆ ಒಡಂಬಡಿಕೆಗೆ ಕಾಂಗ್ರೆಸ್ ಜೆಡಿಎಸ್ ಕೆಲವು ನಾಯಕರುಗಳು ನಾನು ಎಲ್ಲರೂ ಹೆಸರು ಅಲ್ಲ ಕೆಲವು ನಾಯಕರು ಸ್ಪಂದಿಸ್ಕೊಂಡು ಹೋಗಿದ್ರೆ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಅದು ಯಾವ್ಯಾವ ಹೋಯ್ತು ಯಾವ ಅದನ್ನ ಮಾಡ್ತಾರೆ ಕೆಲವು ನಾಯಕರು ಅಂತ ಅದಕ್ಕೆ ಅದ್ರ ಚರ್ಚೆ ಬಂದ್ರೆ ಓಪನ್ ನಾನ್ ಹೇಳೋದೇನು ಅಂದ್ರೆ ಯಡಿಯೂರಪ್ಪನವರು ಈ ಕರ್ನಾಟಕದಲ್ಲಿ ಇದೊಂದೇ ಬಾರಿ ಅವರು ಅಧಿಕಾರಕ್ಕೆ ಬಂದಿಲ್ಲ ಲಾಸ್ಟ್ ಟೈಮ್ ನೂರ ಹತ್ತು ತಗೊಂಡು ಆರು ಜನ ಇಂಡಿಪೆಂಡೆಂಟ್ ತಗೊಂಡು ಸರ್ಕಾರ ಮಾಡಿದ್ರು ಹತ್ತು ಪ್ಲಸ್ ಹದಿನಾರು ಫಸ್ಟ್ ಕ್ಲಾಸ್ ಇತ್ತು ಆದ್ರೆ ಏನ್ ಮಾಡಿದ್ರು ಕೆಲವೇ ಆರು ತಿಂಗಳಲ್ಲಿ ಆಪರೇಷನ್ ಕಮಲ ಸ್ಟಾರ್ಟ್ ಮಾಡೋದು ಕಾಂಗ್ರೆಸ್ ಜೆಡಿಎಸ್ ಇಪ್ಪತ್ತು ಜನ ಕರ್ಕೊಂಡೋದ್ರು ಇಪ್ಪತ್ತು ಜನ ಕರ್ಕೊಂಡು ಹೋಗಿ ಹನ್ನೆರಡು ಸೋತ್ರ ಅದ್ರಲ್ಲಿ ಎಂಟೆ ಗೆದ್ದಿದ್ದು ಕಾಂಗ್ರೆಸ್ ಜೆಡಿಎಸ್ ಜಾಸ್ತಿ ಗೆಲ್ತು ಅದ್ರಲ್ಲೂ ಜೆಡಿಎಸ್ ಇಂಥ ಪರಿಸ್ಥಿತಿ ಸರ್ಕಾರ ಆಗಿದ್ದೇನು ಅಕ್ರಮವಾಗಿ ಅಕ್ರಮದ ಹಣದಿಂದ ಅಕ್ರಮ ದಾರಿಯಲ್ಲಿ ಬಂದಂತ ಸರ್ಕಾರ ಎಸ್ ಹದಿನೇಳು ಜನ ಜೈಲಿಗೆ ಕಳಿಸುವಂತ ಪರಿಸ್ಥಿತಿ ಬಂತು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಈಗೂ ಕೂಡ ಕಾಲ ಮಿಂಚಿಲ್ಲ ಹೇಳ್ತೀನಿ ಕೇಳಿ ಈಗ ಆಗ್ತಾ ಇರೋ ಗಳು ನೋಡ್ತಾ ಇದ್ರೆ ಈಗ ತಿಪ್ಪಾರೆಡ್ಡಿ ಅಂತ ಸೀನಿಯರ್ ಅವರು ಮಾತಾಡ್ತಾ ನನ್ನ ನನಗೆ ಅವಕಾಶ ಬೇಕಿತ್ತು ನನ್ನ ಜಿಲ್ಲೆ ಕೇಳ್ತದ ಎಷ್ಟು ಅಸಮಾಧಾನ ಇದೆ ಅಂತಂದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಪ್ರಾತಿನಿಧ್ಯನೇ ಸಿಕ್ಕಿಲ್ಲ ಸಿಗ ಮುಖ್ಯಮಂತ್ರಿ ಆಗಿದ್ದಂತವ್ರು ಹದಿನೇಳು ಜನ ಹದಿನಾರು ಜನ ಬೇರೆ ಪಾರ್ಟಿಯಿಂದ ಆಪರೇಷನ್ ಕಮಲ ಮಾಡಿ ಕರ್ಕೊಳ್ಳುವ ಯೋಚನೆ ಮಾಡ್ಬೇಕಿತ್ತು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ನಾನ್ ಪ್ರಾತಿನಿಧ್ಯ ಕೊಡಕ್ಕಾಗತ್ತಾ ಎಲ್ ಕರ್ಕೊಂಡ್ ಮಂತ್ರಿ ಮಾಡ್ತೀನಿ ಮಹದೇವ ಪ್ರಕಾಶ್ ನಮ್ಮ ಜೊತೆ ಫೋನ್ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಈ ಸಂಪುಟ ಅಂತ ಬಂದಾಗ ಸಂಕಟ ಎಸ್ ಎಸ್ ಸರ್ ಸರ್ ಸಂಪುಟ ಬಂದಾಗ ಸಂಕಟ ಅನ್ನೋ ಪರ್ಯಾಯ ಪದವನ್ನು ಯಾವಾಗಲೂ ಕೂಡ ಕೇಳ್ತಾ ಇರ್ತೀವಿ ಅದು ಪಕ್ಷ ಸರ್ಕಾರ ಈಗ ಈಗ ಸರ್ ನಿಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇದು ಸಂಪುಟ ಪುನಾರಚನೆ ವಿಸ್ತರಣೆನೋ ಅಥವಾ ಇನ್ನೇನು ಅನ್ನುವ ಒಂದು ಕನ್ಫ್ಯೂಷನ್ ಇದ್ದಿದೆ ಇದು ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ತಂದೊಡ್ಡಬಲ್ಲದು ರಾಜಕೀಯ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಎಸ್ ಸರ್ ತಮ್ಮ ಕ್ವಿಕ್ ಅಂಡ್ ಕ್ರಿಸ್ಪ್ ರೆಸ್ಪಾನ್ಸ್ ಸರ್ ಯಡಿಯೂರಪ್ಪರವರ ಸರ್ಕಾರ ರಚನೆಯಾದ ನಂತರ ಹಾ ಸರ್ ಕೆಲವು ಅತೃಪ್ತ ಆತ್ಮಗಳು ನಿರಂತರವಾಗಿ ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ ಅದರಲ್ಲಿ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿ ಅಂತ ಹೇಳ್ತಾ ಇದ್ದಂತ ಅರವಿಂದ ಲಿಂಬಾವಳಿ ಅವರು ಯೋಗೇಶ್ವರ್ ಅವರು ಹಾ ಸರ್ ಈಗ ಅವರಿಬ್ಬರಿಗೂ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ ಹೌದು ಅದರ ಜೊತೆಗೆ ಲಿಂಗಾಯತ ಸಮುದಾಯದಲ್ಲಿ ಪ್ರಮುಖ ನಾಯಕರು ಅಂತ ತಾವು ಪಂಚಮ ಪಂಚಮಸಾಲಿ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ತಾ ಇದ್ದ ಇವರು ಯಾರು ದೊಡ್ಡ ನಿರಾಣಿ ಮುರುಗೇಶ್ ಮುರುಗೇಶ್ ನಿರಾಣಿ ಅವರು ಹೌದು ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ಹೌದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಿರಂತರವಾಗಿ ಒಂಬತ್ತು ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದ ಉಮೇಶ್ ಕತ್ತಿ ಅವ್ರಿಗೂ ಅವಕಾಶ ಸಿಕ್ಕಿದೆ ಹೌದು ಸರ್ ಹೀಗಾಗಿ ಭಿನ್ನಮತ ಏನಿತ್ತು ಸಂಪುಟದಲ್ಲಿ ಭಿನ್ನಮತ ಬರುವ ಸಾಧ್ಯತೆಗಳಿತ್ತು ಆ ಭಿನ್ನಮತ ಬರುವ ಸಾಧ್ಯತೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಅವರಿಗೆ ಸಚಿವ ಪದವಿಯನ್ನ ಕೊಡುವುದರ ಮೂಲಕ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸಮರ್ಥವಾಗಿ ಆ ಒಂದು ಸಮಸ್ಯೆಯನ್ನ ನಿವಾರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಅದನ್ನ ಉಳಿದಂತೆ ಅತೃಪ್ತ ಆತ್ಮಗಳು ಎಷ್ಟೋ ಎಷ್ಟು ಜನ ಬೇಕಾದಷ್ಟು ಜನ ಇರಬಹುದು ಪ್ರತಿ ಸಚಿವ ಸಂಪುಟ ಯಾವುದೇ ಸರ್ಕಾರ ಅತೃಪ್ತಿ ಇದ್ದೇ ಇರುತ್ತೆ ಇಲ್ಲೋ ಅದೇ ರೀತಿ ಅತೃಪ್ತಿ ಇರಬಹುದು ಈ ಅತೃಪ್ತಿ ಬಡ್ಡಾಯದ ಸ್ವರೂಪವನ್ನ ಪಡೆಯಲಿದೆ ಅಥವಾ ಅತೃಪ್ತರು ಇದ್ರು ಕೂಡ ಅದನ್ನ ಸಾವರಿಸಿಕೊಂಡು ಹೋಗುವಂತ ಸಮಾಧಾನ ವ್ಯವಧಾನ ಅವ್ರಿಗಿದೆ ಅಂತಾನ ಅಲ್ಲ ಒಂದು ಸಾವರಿಸಿಕೊಂಡು ಹೋಗುವ ಪ್ರಯತ್ನವನ್ನ ಯಾವುದೇ ಒಬ್ಬ ಮುಖ್ಯಮಂತ್ರಿ ಮಾಡ್ತಾರೆ ಆದ್ರೆ ಏನಾಗುತ್ತೆ ಅಂತ ನನಗೆ ಒಬ್ಬ ಲೀಡರ್ ಬೇಕು ಅಕ್ಕೊಟ್ಟಿಗೆ ಅದನ್ನ ಸ್ಫೋಟಿಸಿ ಧೈರ್ಯವಾಗಿ ರ್ಯಾಲಿ ಪಾಯಿಂಟ್ ಬೆಕ್ಕಿಗೆ ಗಂಟೆಗೆ ಗಂಟೆ ಕಟ್ಟುವಂತಹ ಒಬ್ಬ ಲೀಡರ್ ಬೇಕಾಗಿರುತ್ತೆ ಅಂತಹ ಲೀಡರ್ ಇದಾರ ಅಂತ ಅನ್ನೋದು ಒಂದು ಮಿಲಿಯನ್ ಡಾಲರ್ ಕ್ವಶನ್ ಒಂದು ರಾಘವ ಸೂರ್ಯ ಅವರ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನನಗೆ ಗೋಚರಿಸಿದಂತಹ ಒಂದು ಅಂಶ ಏನು ಅಂತ ಅಂದ್ರೆ ಭಾರತೀಯ ಜನತಾ ಪಕ್ಷ ಈಗ ಪೂರ್ಣ ಪ್ರಮಾಣದ ಸಂಪುಟವನ್ನು ಹೊಂದಿದೆ ಸರ್ ನೋಡಿ ಅದರಲ್ಲಿ ಮೂವತ್ತ ಮೂರು ಸಚಿವರಲ್ಲಿ ಹದಿಮೂರು ಜನ ಲಿಂಗಾಯತರು ಭವಿಷ್ಯ ಹನ್ನೊಂದು ಜನ ಒಕ್ಕಲಿಗರು ಹೌದು ಹದಿಮೂರು ಹನ್ನೊಂದು ಇಪ್ಪತ್ನಾಲ್ಕು ಹೌದು ಕುರುಬರು ಮೂವರು ಇಪ್ಪತ್ತೇಳು ಹಾ ಸರ್ ಅಂದ್ರೆ ಲಿಂಗಾಯತರು ಒಕ್ಕಲಿಗರು ಕುರುಬರು ಸಚಿವ ಸಂಪುಟದ ಶೇಕಡ ತೊಂಬತ್ತರಷ್ಟು ಸಚಿವ ಪದವಿಗಳನ್ನ ಆಕ್ಯುಪೈ ಮಾಡಿಕೊಂಡಿದ್ದಾರೆ ಕರೆಕ್ಟ್ ಇನ್ನ ಸಹಜವಾಗಿ ಸಚಿವ ಸಂಪುಟದಲ್ಲಿ ಮುಸ್ಲಿಮರಿಗೆ ಒಂದೇ ಒಂದು ಅವಕಾಶ ಇಲ್ಲ ಅನ್ನೋದು ಇಟ್ ಇಸ್ ಜನಜಲಿತ ಹೌದು ಇನ್ನ ಅದನ್ನ ಉಳಿದಂತೆ ದಲಿತರಲ್ಲಿ ಹಿಂದಿನ ಸರ್ಕಾರಗಳಲ್ಲಿ ಬಹುತೇಕ ಸರ್ಕಾರಗಳಲ್ಲಿ ಎಡಗೈ ಸಮುದಾಯಕ್ಕೆ ಎರಡು ಮಾದಿಗ ಸಮುದಾಯಕ್ಕೆ ಹೌದು ಮತ್ತೆ ಶೆಡ್ಯೂಲ್ಡ್ ಟ್ರೈಬಲ್ಲಿ ಒಂದು ಲಂಬಾಣಿಗೆ ಒಂದು ಬೋವಿಸ್ಗೆ ಒಂದು ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳಲ್ಲಿ ಆರು ಜನ ಸಚಿವರು ಇರ್ತಾ ಇದ್ರು ಅಂಡ್ ಶೆಡ್ಯೂಲ್ ಟ್ರೈಬ್ ಗಿರಿಜನರಲ್ಲಿ ಕನಿಷ್ಠ ಇಬ್ಬರು ಸಚಿವರು ಇರ್ತಾ ಇದ್ರು ಆದ್ರೆ ಈ ಸರಿ ಏನಾಗಿದೆ ಅಂತಂದ್ರೆ ಇಡೀ ಸಚಿವ ಸಂಪುಟವನ್ನ ನೋಡಿದ್ರೆ ಶ್ರೀರಾಮುಲು ಮತ್ತು ರಮೇಶ್ ಜಾರಕಿಹೊಳಿ ಇಬ್ರು ಶೆಡ್ಯೂಲ್ ಟ್ರೈಬ್ ಇಂದ ಬಂದವರು ಅಂಡ ಗೋವಿಂದ ಕಾರಜೋಳ ಮಾದಿಗ ಸಮುದಾಯಕ್ಕೆ ಅಂದ್ರೆ ಇಡೀ ಸಚಿವ ಸಂಪುಟ ಅಹಿಂದ ಅಂತ ಏನು ಒಂದು ಪರಿಕಲ್ಪನೆ ಇದೆ ಅದರಲ್ಲಿ ನಾಲ್ಕು ಅಥವಾ ಐದು ಜನಕ್ಕೆ ಅವಕಾಶ ಸಿಕ್ಕಿದೆ ಕುರುಬರಿದಾರಲ್ಲ ಸರ್ ಕುರುಬರು ಈಗ ಹಿಂದ ಸಮುದಾಯಕ್ಕೆ ಬರೋದಿಲ್ಲ ಅದು ಒಂದು ಮೇಜರ್ ಕಮ್ಯುನಿಟಿ ಆಗೋಯ್ತು ಸರ್ ಓಕೆ ಗಾಡ್ ಇಟ್ ನಾನು ಒಂದು ಕ್ರಿಸ್ಪ್ ಆಗಿ ಮತ್ತೆ ಸಮಯದ ಅಭಾವ ಇರೋದ್ರಿಂದ ನಿಮ್ಮನ್ನ ಕೇಳ್ತಾ ಇದ್ದೇನೆ ಈಗ ಈ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಇಲ್ಲಿ ರಿಲಿಜನ್ ವೈಸ್ ರೀಜನ್ ವೈಸ್ ಅಂತ ಯಾವುದೇ ಲಾಜಿಕ್ ಇಲ್ಲ ಅವ್ರಿಗೆ ಇಷ್ಟ ಬಂದಾಗ ನಡೀತಾ ಇದೆ ಸ್ವೇಚ್ಛಾಗಿ ನಡೀತಾ ಇದೆ ಓನ್ಲಿ ಬಿಕಾಸ್ ಆಫ್ ಆಪರೇಷನ್ ಕಮಲ ಅಂತ ಅನ್ಸೋದಿಲ್ವಾ ಅದರಿಂದಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಸಲ್ವಾ ಸರ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಒಬ್ಬ ಜನನಾಯಕನಿಗೆ ಅಧಿಕಾರ ಮುಖ್ಯ ಆಗತ್ತೆ ಹೊರತು ಬೇರೆ ಮುಖ್ಯ ಆಗೋದಿಲ್ಲ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಇದೆ ಜಾತಿಯ ಇದೆ ಇದೆಲ್ಲವೂ ಇದೆ ಇದರ ಪರಿಣಾಮ ಮುಂದಿನ ಚುನಾವಣೆಗಳಲ್ಲಿ ಆಗತ್ತೆ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಗಾಡ್ ಇಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕಡಿಮೆ ಅವಧಿಯಲ್ಲೇ ಬಹಳಷ್ಟು ಸುಸ್ಪಷ್ಟವಾಗಿ ವಿಶ್ಲೇಷಣೆಯನ್ನ ಮಾಡಿದಿರಿ ಧನ್ಯವಾದ ಮೋಹನ್ ಈಗ ಜಾತಿಯ ಆಧಾರದ ಮೇಲೆ ಮತ್ತು ಭೌಗೋಳಿಕ ಪ್ರದೇಶವಾರು ಒಂದು ಲಾಜಿಕ್ ಇರುತ್ತೆ ಈ ಭಾಗಕ್ಕೆ ಹೀಗಿಗಿರುವ ಸಂವಿಧಾನದಲ್ಲಿ ಇರುವಂಥ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಇರ್ತೀವಿ ಇಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳುವಂಥವ್ರು ಇಲ್ಲಿ ಎಲ್ಲಿ ಸಾಥ್ ಇದೆ ಎಲ್ಲಿ ವಿಕಾಸ ಇದೆ ಇದು ಮುಂದಿನ ದಿನಗಳಲ್ಲಿ ವಿನಾಶದ ದಾರಿಗೆ ತಂದೊಡ್ಡುತ್ತಾ ಅನ್ನುವ ಪ್ರಶ್ನೆ ಇದೆ ತಾವು ಹೇಗೆ ನೋಡ್ತೀರಿ ನಮ್ಮ ಮಾಧೇವ್ ಪ್ರಕಾಶ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಯಾವ ರೀತಿ ಇದೊಂದು ಇವತ್ತು ಮಂತ್ರಿಗಳ ಇಂಬ್ಯಾಲೆನ್ಸ್ಡ್ ಲಾಜಿಕ್ ಇದು ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ಡ್ ಇವತ್ತು ಇವತ್ತು ನಮ್ಮ ಸ್ನೇಹಿತರು ಹೇಳೋ ಪ್ರಕಾರ ಇವತ್ತು ದಲಿತರಿಗೆ ಏನ್ ಅವಕಾಶ ಇಲ್ಲಿದೆ ಇವತ್ತು ಬೇರೆ ಇವತ್ತು ಬೇರೆ ರಿಲೀಜನ್ ಮುಸ್ಲಿಮವ್ರು ಆಗಿರ್ಲಿ ಕ್ರಿಶ್ಚಿಯನ್ಸ್ ಆಗಿರ್ಲಿ ಅವ್ರಿಗೆ ಅವಕಾಶ ಇದೆ ಇವತ್ತು ಹೇಳಿ ಅಲ್ಲ ಅದೇ ಅಲ್ವ ಇವತ್ತು ಬಿಜೆಪಿ ಇನ್ನೊಂದು ಬಿಜೆಪಿ ಸರ್ಕಾರದಲ್ಲಿ ಈ ತರ ಸರ್ಕಾರ ಬೀಳ್ಸೋ ಮಟ್ಟಕ್ಕೆ ಆ ಸರ್ಕಾರ ಅಲ್ಲಿರ ಎಮ್ ಎಲ್ ಎನ್ಸ್ ತುಂಬಾ ಕಮ್ಮಿ ಆಯ್ತರ ಅದು ಒಂದು ಬಿಜೆಪಿ ನೀವು ಮೆಚ್ಚಲೇಬೇಕಾಗತ್ತೆ ಬಟ್ ಒಂದು ವಿಷಯ ಇವತ್ತು ಬೆಂಗಳೂರಿಂದ ಇಷ್ಟು ಮಂದಿ ಶಾಸಕರು ಇವತ್ತು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ತೊರೆದು ಇವತ್ತು ಬಿಜೆಪಿಗೆ ಏನು ಹೋದ್ರಲ್ಲ ಅವರೆಲ್ಲ ಏನು ಸರ್ಕಾರದ ವಿರುದ್ಧ ಅವ್ರಿಗೆ ಆಕ್ರೋಶ ಆಯ್ತಾ ಅವ್ರಿಗೆ ಏನಾದ್ರು ಫಂಡ್ಸ್ ಕಮ್ಮಿ ಆಗಿತ್ತು ಅಂತ ಏನಾದ್ರು ಆಕ್ರೋಶ ಇತ್ತ ಆಗ್ಲೇ ಒಂದು ಉದಾಹರಣೆಗಳು ನೀವೇ ಹೇಳ್ತ ನಮ್ಮ ಸ್ನೇಹಿತರ ಉದಾಹರಣೆಗಳು ಹೇಳ್ತಾ ಇದ್ರು ಕೆಆರ್ಪುರಂ ಆಗಿರ್ಲಿ ರಾಜರಾಜೇಶ್ವರ ನಗರ ಆಗಿರ್ಲಿ ಯಶವಂತಪುರ ಆಗಿರ್ಲಿ ಯಾವೇನು ಕಮ್ಮಿ ಫಂಡ್ಸ್ ಏನ್ ಸಿಕ್ಕಿರ್ಲಿಲ್ಲ ಏಳ್ನೂರು ಕೋಟಿ ಐದ್ನೂರು ಕೋಟಿ ಅಂತ ಈ ತರನೇ ಇತ್ತು ಅದೇ ರೀತಿ ಹೊಸಕೋಟೆ ಶಾಸಕರನ್ನ ತಗೊಳ್ಳಿ ಅವ್ರಿಗೂ ಮಂತ್ರಿ ಸ್ಥಾನನೇ ಇತ್ತು ಸೊ ಅವ್ರಿಗೆ ಯಾರಿಗು ಸರ್ಕಾರದ ವಿರುದ್ಧ ಅಥವಾ ಸಿದ್ದರಾಮಯ್ಯ ಅಥವಾ ಕುಮಾರಸ್ವಾಮಿ ವಿರುದ್ಧ ಇರಲಿಲ್ಲ ಅವರ ಕೇಸ್ಗಳೇ ಬೇರೆ ಅವ್ರಿಗಿರೋ ಆಸ್ತಿನ ಉಳಿಸ್ಕೋಬೇಕು ಅಷ್ಟೊಂದು ಭ್ರಷ್ಟಾಚಾರ ಮಾಡಿ ಬೆಳೆದಿರೋ ನಾಯಕರುಗಳು ಅವರು ಕಾಂಗ್ರೆಸ್ ಅಲ್ಲೇ ಇದ್ಕೊಂಡು ಅಷ್ಟೊಂದು ಭ್ರಷ್ಟಾಚಾರ ಮಾಡಿದಾರ ಅವರು ಸೊ ಇವತ್ತು ಕಾನೂನನ್ನೇ ಇವ್ರು ಯೂಸ್ ಮಾಡಿರೋದು ಇವತ್ತು ಐ ಟಿ ಆಗಿರ್ಲಿ ಸಿಬಿಐ ಆಗಿರ್ಲಿ ಇಡಿ ಆಗಿರ್ಲಿ ಅದೇ ಕಾನೂನುಗಳನ್ನೇ ಯೂಸ್ ಮಾಡಿ ಅಥವಾ ಚೂ ಬಿಟ್ಟು ಇವರೆಲ್ಲಾರನ್ನು ಬಿಜೆಪಿ ಸೇರೋ ತರ ಮಾಡಿರೋದು ಇವತ್ತು ದೇಶದ ಅತಿ ಶ್ರೀಮಂತ ಎಂ ಎಲ್ ಎ ಹೊಸಕೋಟೆ ಶಾಸಕ ಹೊಸಕೋಟೆ ಶಾಸಕರಾಗಿದ್ದವರು ಅಲ್ವರಾ ಎಂ ಟಿ ಬಿ ನಾಗರಾಜ್ ಅವರು ಅವ್ರಿಗೇನು ಕಮ್ಮಿ ಹೊತ್ತು ದುಡ್ಡು ಅವ್ರಿಗೆ ಆಪರೇಷನಲ್ ಕಮಲದಿಂದ ಬರೋ ನೂರಾರು ಕೋಟಿ ಅವಶ್ಯಕತೆನಾ ಅಥವಾ ಸರ್ಕಾರದಿಂದ ದುಡ್ಡು ಮಾಡೋ ಅವಶ್ಯಕತೆನಾ ಅವ್ರಿಗೆ ಯಾವ್ದು ಅವಶ್ಯಕತೆ ಇಲ್ಲ ಅವರು ಕೊಟ್ಟು ಆಶ್ಚರ್ಯವನ್ನ ಪ್ರಶ್ನೆಗಳನ್ನ ಹುಟ್ಟಾಕೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅನುಮಾನ ಇಲ್ಲ ಯಾ ಹಿಂಗಾಗಿ ನಾವು ಏನೋ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ಡ್ ಆಗಿ ಮಾತನಾಡೋ ಪ್ರಮೇಯನೇ ಉಳಿದಿಲ್ಲ ನೇರವಾಗಿ ಆಪರೇಷನ್ ಕಮಲ ಅಂತ ಅವರೇ ಒಪ್ಕೊಳ್ತಾ ಇರುವಾಗ ವೈ ಶುಡ್ ಬಿ ವರಿ ಅಂತ ಅನ್ಸುತ್ತೆ ಯಾಕೆ ನಾವು ಹಿಂದೆ ಹಾಕ್ಬೇಕು ಈ ಶಬ್ದ ಅಂತ ಈ ಮುಂಚೆ ಆಪರೇಷನ್ ಕಮಲ ಅಂತ ಹೇಳಿದ ತಕ್ಷಣ ಭಾರತೀಯ ಜನತಾ ಪಕ್ಷದ ಹಿರಿಯ ವಕ್ತಾರರು ಸಗಣಿ ಹರಿಸ್ತೀವಿ ಆಪರೇಷನ್ ಕಮಲ ಅನ್ನೋರಿಗೆ ಅಂತ ಹೇಳ್ತಾ ಇದ್ರು ಅಂದ್ರೆ ನಿಮ್ಮ ಪಕ್ಷದಲ್ಲಿರೋ ಅನೇಕ ಶಾಸಕರಿಗೆ ಹಿರಿಯರಿಗೆ ನೀವು ಸಗಣಿ ಹೇರ್ಸ್ಲಿಕ್ಕೆ ಹೋಗ್ತೀರಾ ಹಾಗಿದ್ರೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ನೀವು ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅಂತ ಬಾಯಲ್ಲಿ ಹೇಳೋದು ಬೇಡ ಅದನ್ನ ನಿಜಕ್ಕೂ ಅಕ್ಷರಶಃ ಪಾಲಿಸಿ ಅನ್ನೋದಷ್ಟೇ ನಮ್ಮ ಧ್ಯೇಯ ಹಾಗಂತ ಇಲ್ಲಿ ವಿರೋಧ ಪಕ್ಷಗಳಿಗೂ ಕೂಡ ತಮ್ಮದೇ ಆದಂತಹ ಜವಾಬ್ದಾರಿ ಇದೆ ಇಂತಹ ಲೋಪದೋಷಗಳನ್ನ ಎತ್ತಿ ಹಿಡಿದು ಜನರ ಮುಂದೆ ಹೋಗಕ್ಕೆ ಯಾಕೆ ಆಗ್ತಾ ಇಲ್ಲ ಅಥವಾ ಅವರಲ್ಲಿರುವಂತಹ ನ್ಯೂನತೆಗಳೇನು ಅನ್ನೋದ್ರ ಬಗ್ಗೆ ಅವರು ಕೂಡ ಅವಲೋಕನ ಮಾಡಬೇಕಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಅನಿಲ್ ಅವ್ರೆ ಈಗ ಆಗ್ಲೇ ನನ್ನ ಸ್ನೇಹಿತರು ಹೇಳ್ದಾಗೆ ಮೋಹನ್ ದಾಸರಿ ಅವರು ಹೇಳ್ದಾಗೆ ಇಲ್ಲಿ ತಾವು ನನಗೊಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಉತ್ತರ ಕೊಡೋದಕ್ಕೆ ಏನಾಗಿದೆ ಅಂತಂದ್ರೆ ಜೆಡಿಎಸ್ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಒಂದು ಸಂವಿಧಾನ ಸಂವಿಧಾನವನ್ನ ನಂಬಿರುವಂತ ಪಾರ್ಟಿಗಳು ಇವೆರಡು ಅವ್ರ ತರ ಏನಂತಾರಲ್ಲ ಮೂರು ಬಿಟ್ಬಿಟ್ಟು ನಾವು ನಾಯಕರುಗಳನ್ನ ಎತ್ಕೊಂಡು ಹೋಗ್ತಿವಿ ದೊಡ್ಡವರು ಅಂತೀರಿ ಅಲ್ಲ ಏನಾರ ಅನ್ಕೊಳ್ಳಿ ಅವರು ಅವ್ರಿಗೆ ಗೊತ್ತಾಗಿರ್ಬೇಕದು ಈಗ ಏನಾಗಿದೆ ಅಂತಂದ್ರೆ ಪರಿಸ್ಥಿತಿ ಸರಿಸುಮಾರು ಪರ್ಸೆಂಟ್ ಇವತ್ತು ಬಿ ಜೆ ಪಿ ಯಾವ್ಯಾವ ರಾಜ್ಯಗಳಲ್ಲಿ ಆಡಳಿತ ಮಾಡ್ತಾ ಇದೆಯೋ ಅಲ್ಲಿ ಯಾವ್ದು ಮ್ಯಾಂಡೇಟ್ ಬರೆದಿರುವಂತಹ ರಾಜ್ಯಗಳು ಯಾವುವು ಎಲ್ಲ ಕಾಂಗ್ರೆಸ್ ಅಂತಂದ್ರೆ ಅಲ್ಲಿ ಲೋಕಲ್ ಪಾರ್ಟಿಗಳಿಂದ ಕರ್ಕೊಂಡು ಬಂದಿರುವಂತ ಎಂಎಲ್ ಎಲ್ ಎಂದ ಅವರು ಇವತ್ತಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ವಿನಃ ಅವ್ರದೇ ಆದಂತ ಎಮ್ ಎಲ್ ಗೆದ್ದಿರುವಂತ ನಿರೀಕ್ಷಣೆ ಇಲ್ಲ ನೀವು ಗೋವಾದಲ್ಲಿ ಏನಾಗೋಯ್ತು ಗುಜರಾತ್ ನಲ್ಲಿ ಏನಾಗೋಯ್ತು ಕರ್ನಾಟಕದಲ್ಲಿ ಏನಾಯ್ತು ಆಸಾಮ್ನಲ್ಲಿ ಏನಾಗೋಯ್ತು ಈಗ ನಾವು ಬಂದಿರುವ ಇಲ್ಲಿ ಬಂದಿರುವಂತಹ ವಿಚಾರ ನೀವು ಆಗಲೇ ಲಾಯಲಿಟಿ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎಂ ಎಲ್ ಎ ವಿಚಾರವಾಗಿ ಆಗ್ಲೇ ನನ್ನ ಸ್ನೇಹಿತರ ವಿಚಾರ ಹೇಳಿದಂಗೆ ನಿಮ್ಗೆ ಇಲ್ದಿರುವಂತಹ ಒಂದು ಪ್ರೆಷರ್ ನ ಕ್ರಿಯೇಟ್ ಮಾಡ್ತಾರೋರು ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ವೇರ್ ಇಟ್ ಇಂಪ್ಯಾಕ್ಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪೊಲೀಕಲ್ ಕ್ಯಾಲ್ಕುಲೇಷನ್ ಏನಿಲ್ಲಾ ಈಗ ಈಗ ಆಗ್ತಾ ಇರೋ ಸರ್ಕಾರ ಏನು ಅಂತಂದ್ರೆ ಅಂದ್ರ ನೀವು ನೀವ್ ಮಾಧವ್ ಪ್ರಕಾಶ್ ಹೇಳ್ತಿದ್ರು ಇದು ಜಾತಿ ಇದು ಎಲ್ಲದಕ್ಕಿಂತ ಜಾಸ್ತಿಯಾಗಿ ಈ ಜಾತಿ ಆದ್ರೆ ಕಾಂಗ್ರೆಸ್ ಜೆಡಿಎಸ್ ಅಹಿಂದ ಪರವಾಗಿ ಇದೆ ಅವ್ರ ಹೇಳ್ತಾ ಇದ್ದಾರೆ ಅವ್ರು ಇಲ್ಲಾ ಅಂತ ನೇರವಾಗಿ ಹೇಳ್ತಾ ಎಲ್ಲಾ ಸರ್ಕಾರಗಳನ್ನೂ ಬ್ಯಾಲೆನ್ಸ್ ಮಾಡ್ತಿದ್ರು ಅತಿ ಹೆಚ್ಚು ಜಾತಿವಾರು ಈ ತರದ್ಯಾಲೆನ್ಸಿಂಗ್ ಇರಲಿಲ್ಲ ಈಗಿರೋ ಯಡಿಯೂರಪ್ಪನವ್ರು ಮಾಡ್ರೋ ಈ ಸರ್ಕಾರ ಏನ್ ಗೊತ್ತಾ ಪ್ರಾದೇಶಿಕವಾರು ಅಲ್ಲ ಜಾತಿವಾರು ಅಲ್ಲ ಇದು ಒಟ್ಟಾರೆ ಭ್ರಷ್ಟಾಚಾರದ ಕೂಟದಿಂದ ಭ್ರಷ್ಟಾಚಾರದ ಹಣದಿಂದ ಮಾಡಿರ್ತಕ್ಕಂಥ ಸರ್ಕಾರ ಭ್ರಷ್ಟಾಚಾರ ಭ್ರಷ್ಟಾಚಾರ ಏಕೇನ प्रकारेಣ ಈಗ ಗೊತ್ತಿರೋದು ನಮಗೂ ಗೊತ್ತಿರೋದು ಈ ಬಯ ಚುನಾವಣೆಗಳು ಚುನಾವಣೆಗಳಲ್ಲಿ ಎಷ್ಟು ಕೋಟಿ ಖರ್ಚು ಅಂತ ಆ ಎಷ್ಟು ಕೋಟಿಯನ್ನು ಎಲ್ಲಿಂದ ತರ್ತಿದ್ದಾರೆ ನಮ್ಮ ಮನವಿ ಇಷ್ಟೇ ಜನರ ಪರವಾಗಿ ಇಲ್ಲಿ ಆಡಳಿತ ಸರ್ಕಾರ ಏನೇ ಲೋಕದೋಷ ಮಾಡ್ತಾ ಕೂಡ ಖಂಡಿಸುವಂತ ಆರೋಗ್ಯ ಯೋಗ್ಯತೆ ನಾವು ಜಾಸ್ತಿ ಮಾಡಿಕೊಳ್ಳೋಣ ಒಂದೇ ವರ್ಡ್ ಏನಂದ್ರೆ ಕರ್ನಾಟಕದಲ್ಲಿ ಅಕ್ರಮ ಕೂಟದಿಂದ ಸ್ಥಾಪಿತವಾಗಿರುವ ಅಕ್ರಮ ಸರ್ಕಾರ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ರಿಯಾಕ್ಷನ್ಸ್ ಓಕೆ ಸ್ನೇಹಿತರೆ ಇಲ್ಲಿ ಇಂಬ್ಯಾಲೆನ್ಸ್ಡ್ ಅಂತ ಹೇಳಿದರೆ ನಿಮ್ಮಲ್ಲೇ ಇಂಬ್ಯಾಲೆನ್ಸ್ಡ್ ಅಂತ ಇದ್ರೆ ಸಮಾಜದಲ್ಲಿ ಹೇಗೆ ನೀವು ಬ್ಯಾಲೆನ್ಸ್ಡ್ ಆಗಿ ಇರ್ತೀರಿ ಅನ್ನುವ ಒಂದು ಇಂಪ್ಯಾಕ್ಟ್ನ ಕೂಡ ನಾವು ನೋಡಬಹುದಾಗಿದೆ ಜೊತೆಗೆ ಇನ್ನೊಂದು ಭಾರತೀಯ ಜನತಾ ಪಕ್ಷದ ವಕ್ತಾರರಲ್ಲಿ ಅಥವಾ ನಾಯಕರಲ್ಲಿ ಒಂದು ಮನವಿ ನಿಮ್ಗೆ ಸ್ಟುಡಿಯೋಗೆ ಬರಲಿಕ್ಕೆ ಆಗಲಿಲ್ವಾ ಅಟ್ಲೀಸ್ಟ್ ಒಂದು ರಿಯಾಕ್ಷನ್ ಕೊಡೋಕ್ಕೂ ಆಗಲ್ಲ ಅಂತ ಹೇಳಿದರೆ ಅದು ನಮಗೆ ಮಾಡುವಂಥ ಅವಮಾನ ಅಲ್ಲ ನಿಮ್ಮ ಕ್ಷೇತ್ರದ ಜನತೆಗೆ ಮತ್ತು ನಿಮಗೆ ಮಾಡುವಂಥ ಅಪಮಾನ ನಿಮ್ಗೆ ಗೊತ್ತಿರಲಿ ಅನ್ನೋದಷ್ಟೇ ನಮ್ಮ ಒಂದು ಮನವಿ ಇದಾಗಿತ್ತು ಇವತ್ತಿನ ವಿಶೇಷ ನಾನು ನಿಮ್ಮ ರಾಘವ ಸುಳ್ಳಿ ನಮಸ್ಕಾರ